ಶಿಕ್ಷಣ ವ್ಯಾಪಾರೀಕರಣ, ಮನೆ ಕಟ್ನೋಡು ಇಲ್ಲ ಮದ್ವೆ ಮಾಡ್ ನೋಡು ಅಂತ. ಇವತ್ತು ಅವೆರಡು ದೊಡ್ಡ ವಿಷಯ ಅಲ್ಲ. ಇವತ್ತು ದೊಡ್ಡ ವಿಷಯ ಶಿಕ್ಷಣ ಕೊಡಿಸ್ನೋಡು, ಖಾಸಗಿ ಆಸ್ಪತ್ರೆ ಬಿಲ್ ಕಟ್ ನೋಡು ಅನ್ನೋದು. ಶಿಕ್ಷಣವೇ ವ್ಯಾಪಾರೀಕರಣ ಆಗಿರುವಂತ ಇಂತಹ ದಿನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಕೆಲವೇ ಕೆಲವು ಸಂಸ್ಥೆಗಳು ಮಾತ್ರ ಕರ್ನಾಟಕದಲ್ಲಿರೋದು. ಅಂಥದ್ರಲ್ಲಿ ಒಂದು ಸಂಸ್ಥೆ ಗುಡ್ ಸಿಟಿಸನ್. ಒಬ್ಬ ಭವಿಷ್ಯದ ಪ್ರಜೆ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾಗಿರೋ ಎಲ್ಲ ಅಂಶನೂ ಇಲ್ಲಿದೆ. ಚನ್ನರಾಯಪಟ್ಟಣ ಭಾಗದಲ್ಲಿ ಅಕ್ಷರದ ಹರಿಕಾರ ಮರಿಗೌಡರು, ಮತ್ತೊಂದ್ ಕಡೆ ಅವ್ರ ಕನಸಿನ ಕೂಸು ಈ ಗುಡ್ ಸಿಟಿಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಮೂವರು ಸಹೋದರರು ಕಟ್ಟಿರುವ ಅವರ ತಂದೆಯವರ ಕನಸು ಕರ್ನಾಟಕದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೀತಾ ಇದೆ. ಹೆಸರಿಗೆ ತಕ್ಕನಂತೆ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವಂತಹ ಎಲ್ಲಾ ರೀತಿಯ ಸವಲತ್ತು ಕೂಡ ಈ ಶಾಲೆಯಲ್ಲಿದೆ. ಎಸ್ ವೀಕ್ಷಕರೇ, ಇವತ್ತು ನಾವು ಬೆಂಗಳೂರು ಮತ್ತು ಹಾಸನ ರಸ್ತೆಯಲ್ಲಿ ಹೊರಟ್ರೆ ಸಿಗುವಂಥ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ಗುಡ್ ಸಿಟಿಸನ್ ಅನ್ನೋ ಶಿಕ್ಷಣ ಸಂಸ್ಥೆಯಲ್ಲಿದ್ದೀವಿ. 1ನೇ ತರಗತಿಯಿಂದ 10ನೇ ತರಗತಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ, ತಮ್ಮ ಮಕ್ಕಳ ಭವಿಷ್ಯವ ಉಜ್ವಲ ಭವಿಷ್ಯವನ್ನು ರೂಪಿಸ್ಬೇಕು ಅಂತ ಅನ್ಕೊಳ್ತಿರೋ ಪ್ರತಿ ಪೇರೆಂಟ್ಸ್ ಕೂಡ ಈ ವಿಡಿಯೋ ನೋಡಿದ್ರೆ ಒಂದ್ಸಲ ವಿಸಿಟ್ ಮಾಡೇ ನೋಡ್ತೀರಾ. ಡಿಸಿಷನ್ ನಿಮ್ಮದಾಗಿರುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಸಮಯವನ್ನು ಕಳೆದಿದ್ದೀವಿ. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ಮಾಲೀಕರಾದಂಥ ಕಾಂತರಾಜುವಿಂದ ಅವರು ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ಕರ್ನಾಟಕ ಟಿವಿ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ಸ್ಕೂಲ್ ನೋಡಿದ್ರೆ ಒಂಥರ ವಾವ್ ಫ್ಯಾಕ್ಟರ್ ಅನಿಸುತ್ತೆ. ಮಕ್ಕಳಿಗೆ ಅಕ್ಷರ ಹುಟ್ಟದೆ ಅಕ್ಷರ ತಲೆಗತ್ತದೆ ಒಳ್ಳೆ ವಾತಾವರಣದಲ್ಲಿ, ಅದರಲ್ಲಿ ಅರ್ಧ ಒಳಗೆ ಬರ್ತಿದ್ದಂಗೆ ಮಕ್ಕಳು ಗೆದ್ದುಬಿಡ್ತಾರೆ. ಈ ತೋಟದೊಳಗೆ ಅಥವಾ ಈ ಒಂದು ತೆಂಗಿನ ತೋಟದೊಳಗೆ ಈ ಕಾನ್ಸೆಪ್ಟ್ ಹೇಗೆ ಶುರು ಆಯ್ತಿಲ್ಲ, ನಾವು ಶಾಲೆ ಮಾಡಲೇಬೇಕು ಅನ್ನೋದು? ಸರ್, ಇದು ಅವಾಗಲೇ ನಮ್ಮ ಅಣ್ಣರು ಹೇಳ್ದಂಗೆ ನಾವು ಶಾಲೆ ಮಾಡಬೇಕು ಅಂತೆಲ್ಲ ಓಪನ್ ಮಾಡಿದವರಲ್ಲ ಸರ್. ಈ ಹಳ್ಳಿ ಮಟ್ಟದಲ್ಲಿ ಸುಮಾರಿಗೆ ಹೆಂಗೋ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಮ್ಮ ತಂದೆಯವರು ಹೇಳಿದ್ರು ಅಂದ್ಬಿಟ್ಟು 2004 ಹಿಂಗೆ ನಿಮ್ಮಂಗೆ ಸ್ನೇಹಿತರು ಹೇಳಿದಂತ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ಮೇಲೆ ಏನಾಯ್ತು ಸರ್, ಇದು ಅಲ್ಲಿ ರೋಡ್ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಶುರು ಮಾಡಿದ್ವಿ. ಇವಾಗ ಅಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈ ನಮ್ಮ ತಂದೆಯವರಲ್ಲಾಗಲಿ ನಮ್ಮಲ್ಲಿ ಒಂದು ಏನು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಕೈಗೊಂಡಾಗ ಅದನ್ನು ಸಂತೃಪ್ತಿಯಾಗಿ ನಿರ್ವಹಣೆ ಮಾಡಬೇಕು. ಖಂಡಿತ. ಅಂದರೆ ಯಾವುದರಲ್ಲಿ ನಾವು ಒಂದು ಉದ್ಯಮ ಪ್ರಾರಂಭ ಮಾಡಲಿ, ಒಂದು ಶಾಲೆ ಪ್ರಾರಂಭ ಮಾಡಲಿ, ಈಗ ಒಂದು ನಾವು ಮೋಟರ್ ಬೈಕ್ ಓಡಿಸ್ಬೇಕು ಅಂದ್ರೂ ಸಹ ಕಾನ್ಫಿಡೆನ್ಸ್ ಎಲ್ಲ ಓಡಿಸ್ಬೇಕು. ಡ್ರೈವಿಂಗ್ ಕಂಪ್ಲೀಟ್ ಕಲ್ತ್ಕೊಂಡ್ರೆ ಮೋಟರ್ ಬೈಕ್ನ ಡ್ರೈವ್ ಮಾಡೋಕ್ಕಾಗುತ್ತೆ. ಆ ಥರ ಕಂಪ್ಲೀಟಾಗಿ ಇದಕ್ಕೊಂದು ಇನ್ವಾಲ್ವ್ಮೆಂಟ್ ಮಾಡಿ ಅದನ್ನು ಮೂಲಮಟ್ಟದಿಂದ ಹಿಡಿದು ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾರೆ, ಮಡ್ರಾಸಲ್ಲಿ ಏನು ಮಾಡ್ತಾರೆ, ಚೆನ್ನೈನಲ್ಲಿ ಏನು ಮಾಡ್ತಾರೆ, ಹೈದರಾಬಾದಲ್ಲಿ ಏನು ಮಾಡ್ತಾರೆ, ಅದೇ ಕ್ವಾಲಿಟಿ ಎಜುಕೇಷನನ್ನು ನಾವು ಯಾಕೆ ಇಲ್ಲಿ ಕೊಡಬಾರ್ದು ಅಂತೇಳಿ ನಮ್ಗಳ ಮನಸ್ಸಿಗೆ ಬಂತು ಸರ್. ಬಂದಮೇಲೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ, ಹಂಚಿನ ಬಿಲ್ಡಿಂಗ್ ಇತ್ತು, ಮೇಲಿಂದ ಹಂಚು ಬೀಳ್ತದೆ ಅದು ಇದು ಅಂತ ಮಕ್ಕಳು ಭಯ ಅಂದಮೇಲೆ 2011 ನಾವು ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡ್ಕೊಂಡ್ವಿ. ಬಿಲ್ಡಿಂಗ್ ಶಿಫ್ಟ್ ಮಾಡ್ಕೊಂಡಾಗ ಏನಾಯಿತು, ಇಲ್ಲಿ ಹಲವಾರು ಪ್ರಾಬ್ಲಮ್ಗಳು ಮಾಮೂಲಿ ನಿಮಗೆ ಗೊತ್ತೈತೆ ಬಂತು. ಹಂಗೆ ಈ ಉತ್ತಮ ಶಿಕ್ಷಕರುಗಳು ತರಬೇಕು ಅಂತ ಅಂದಾಗ ಪ್ರತಿ ವರ್ಷ ಕೂಡ ಸಂಸ್ಥೆ ಲಾಸಲ್ಲೇ ನಡೀತಾ ಬಂತು. ಯಾಕೆ ಅಂತಂದರೆ ಅವರಿಗೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಮನಸ ಇಚ್ಛೆ ಇವತ್ತಿನ ಕಾಲದ ತಕ್ಕಂತೆ ಸಂಬಳ ಕೊಡಬೇಕು. ಹಳ್ಳಿಗೆ ಅಂದರೆ ಶಿಕ್ಷಕರು ಬರೋದು ತುಂಬ ಕಷ್ಟ. ಸಿಟಿಗಳಲ್ಲಾದರೆ ಪಾರ್ಟ್ ಟೈಮು ಅಂತೇಳಿ ಬಂದಾದರೆ ಹೋಗ್ತಾರೆ. ಅವಾಗಿಲ್ಲ, ಇದಕ್ಕೆ ಉತ್ತಮವಾಗಿರೋಂಥನ್ನು ತರಬೇಕು ಅಂತೇಳಿ ನಾವು ಹೊರಗಡೆಯಿಂದ ಎಲ್ಲ ಶಿಕ್ಷಕರುಗಳನ್ನ ಟೀಚರ್ಸ್ಗಳು ಮತ್ತು ಬೇರೆ ಸ್ಟಾಫ್ಗಳೆಲ್ಲನೂ ಹೊರಗಡೆಯಿಂದ ಕರೆಸಿ ಅದಕ್ಕೆ ತಕ್ಕನಾಗಿ ಯಾವ ಸಬ್ಜೆಕ್ಟಿಗೆ ಯಾರು ಎಕ್ಸ್ಪರ್ಟ್ ಇರ್ತಾರೆ, ಇದು ಸರಿಯಾಗಬೇಕು ಅಂದ್ರೆ ಏನು ಮಾಡಬೇಕು, ಆ ವೃತ್ತಿನಲ್ಲೇ ನಾವು ಯೋಚನೆ ಮಾಡ್ಕೊಂಡು ಪ್ರಾರಂಭ ಮಾಡಿದ್ರಿಂದವ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಸರ್. ಇವತ್ತು ರಾಜ್ಯ ಮಟ್ಟದಲ್ಲಿ ತುಂಬಾ ಆಶ್ಚರ್ಯ ಅನ್ಸಿದ್ದು, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಹಳ್ಳಿ ಅಂದ್ರೆ ಕರ್ನಾಟಕದಲ್ಲೇ ಟೀಚರ್ಗಳು ಬರಲ್ಲ, ಅಂಥದ್ರಲ್ಲಿ ಬೇರೆ ರಾಜ್ಯದಿಂದ ಟೀಚರ್ಸ್ಗಳಿದ್ದಾರೆ, ಒಂದು ರೀತಿ ಸ್ಪೆಷಲ್ ಸಿಲೆಬಸ್ಗಳು, ಮಕ್ಕಳು ಪುಸ್ತಕದ ಬದನೆಗಾಗಷ್ಟೇ ಹೊಂದ್ಕೋಬಾರ್ದು, ಸ್ಕೂಲ್ ಬಿಟ್ಟು ಹೊರಗಡೆ ಹೋಗುವಾಗ ಇಡೀ ಭವಿಷ್ಯದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ತುಂಬೋ ಕೆಲಸ, ಇವೆಲ್ಲ ಹೇಗೆ ಸರ್ ಪ್ಲಾನ್ ಬಂದಿದ್ದು? ಸರ್, ಇವತ್ತು
ನಮ್ ದೇಶದಲ್ಲಿ ನಡೀತಾ ಇರೋದು, ದೇಶ ನಿಂತಿರೋದು ಆರ್ಥಿಕ ವ್ಯವಸ್ಥೆ ಮೇಲೆ ಸರ್. ಹೌದು, ನನಗೆ ಯಾವಾಗ ಮಕ್ಕಳಿಂದನೇ ಶುಲ್ಕ ಪಡ್ಕೊಂಡು ಪೋಷಕರಿಂದ ಶುಲ್ಕ ಪಡ್ಕೊಂಡು ನಾನೇ ಸಂಸ್ಥೆ ನಡೆಸ್ತೀನಿ ಅಂತ ಅಂದಿದ್ರೆ ಇವತ್ತು ನಾನಲ್ಲ ನನ್ನಂತ ಹಲವಾರು ಸಂಸ್ಥಾಪಕರಿಗೆ ಸಂಸ್ಥೆ ಕಟ್ಟೋಕ್ಕಾಗ್ಲಿ, ಶಿಕ್ಷಕರಿಗೆ ಒಂದು ಸಂಬಳ ಕೊಡೋಕ್ಕಾಗ್ಲಿ, ಒಂದು ಸಂಸ್ಥೆ ನಡೆಸೋಕ್ಕಾಗ್ಲಿ ಖಂಡಿತ ಆಗೋದಿಲ್ಲ ಸರ್. ಹೌದು, ಒಂದು ಸೇವೆ ಸರ್. ನನಗೆ ಅನಿಸಿದ ಮಟ್ಟಿಗೆ ನೀವು ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಯಾರು ಸಂಸ್ಥೆಗಳನ್ನ ಹುಟ್ಟಾಕ್ತಾರೆ ಸರ್, ಅವರು ಸಾಯೋ ತನಕನು ಸರ್ ಆ ಸಂಸ್ಥೆಯಿಂದಾಗ್ಲಿ ಇನ್ನೊಂದರಿಂದಲಾಗ್ಲಿ ಲಾಭ ಪಡ್ಕೊಂಡು ತಿಂದವ್ರಿ ಅಂತ ಅನ್ಕೊಂಡ್ರೆ ಜನಗಳದ ತಪ್ಪು ತಿಳುವಳಿಕೆ ಸರ್. ಯಾಕೆ ಅಂದ್ರೆ ಒಂದು ಸಾರ್ವಜನಿಕ ಉದ್ದಿಮೆ ನಾವ್ ಏನ್ ಬೆಳೆಸ್ತೀವಿ, ಇದು ಏನು ಮನುಷ್ಯನಲ್ಲಿ ಹುಟ್ಟಾಕ್ತಾ ಹೋಗುತ್ತೆ ಅಂದ್ರೆ ನೀವು ಯಾವುದೇ ಸಮಸ್ಯೆ ತಗೊಳ್ಳಿ ಸರ್, ವಿಪ್ರ ತಗೊಳ್ಳಿ, ನೀವು ಎನಿ ಬಿಗ್ ಇಂಡಸ್ಟ್ರೀಸ್ ತಗೊಂಡ್ರು ಏನಾಗುತ್ತೆ, ಆ ಸಾರ್ವಜನಿಕರ ಬಂದಂತ ಹಣದಿಂದ ಅದಕ್ಕೆ 4 ಪಟ್ಟು ಸಾಲ ಮಾಡಿ ಸಂಸ್ಥೆ ಕೇಳುತ್ತೆ ಸರ್. ಯಾಕೆ ಮನುಷ್ಯನಿಗೆ ದೇವ್ರ ಆಸೆ ಅನ್ನೋದನ್ನ ಕೊಟ್ಟವನೇ ಸರ್. ಹೌದು, ದೇವ್ರ ಆಸೆ ಕೊಟ್ಟಾಗ ಏನಾಗುತ್ತೆ, ಹಂಚಿನ ಮನೇಲಿದ್ದು ಬಿಲ್ಡಿಂಗ್ ಕಟ್ಟಿ 5 ಫ್ಲೋರ್ ಆಯ್ತು, 5 ಫ್ಲೋರ್ ಸಾಲಲ್ಲ ಪಕ್ಕದಲ್ಲಿ 5 ಫ್ಲೋರ್ ಕಟ್ಟು, ಆ 5 ಫ್ಲೋರ್ ಸಾಲಲ್ಲ ಅದಕ್ಕೆ ಲಿಫ್ಟ್ ಹಾಕು, ಅದಕ್ಕೆ 5 ರ್ಯಾಕ್ಸು, ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಸರ್ಕಾರದ ಮಾನ್ಯತೆಗಳು, ಸರ್ಕಾರದ ಆಗು ಹೋಗುಗಳು ಯಾರೇ ಬಂದ್ರು ಕೂಡ ಬೆಳ್ಮಡಿಸ್ದಂಗೆ ನಾವು ಮಾಡಿಸ್ಕೊಂಡು ಹೋಗ್ಬೇಕು ಒಂದು ಸ್ಟ್ಯಾಂಡರ್ಡ್ ಬಂದ ಮೇಲೆ. ಹೆಂಗೋ ಮಾಡ್ಕೊಂಡು ಹೋಗ್ಬಿಡ್ಲಿ ಇವತ್ತಿನ ಗೌರ್ಮೆಂಟ್ ಲೆಕ್ಕಾಚಾರಕ್ಕೆ ಅಂದ್ರೆ ಆಗಲ್ಲ ಸರ್. ಈಗ ನಮ್ದು ICIC ಸಿಲೆಬಸ್ ಮಾಡಿದ್ವಿ ಸರ್. ಹೌದು, ICIC ಸಿಲೆಬಸ್ ನ ಪರ್ಮಿಷನ್ ಕೊಡಕ್ ಬಂದವ್ರಿಗೆ ಈ ವ್ಯವಸ್ಥೆ ನೋಡದೆ ಇಟ್ಗೆನೆ ಅವ್ರು ಏನು ಮಾತಾಡ್ಲಾರ್ದಂಗೆ ಕೊಟ್ಟೋಗ್ಬೇಕು ಸರ್. ಈಗ ಇನ್ಫ್ರಾಸ್ಟ್ರಕ್ಚರ್ ನ ನಾವು ಮಾಡ್ಕೊಂಡ್ರೆ ದೊಡ್ಡದಿಲ್ಲ ಸರ್, ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕಾದ್ರೂ ಮಾಡ್ಕೊಂಡಿರೋಣ ಸರ್ ನಾವು, ಅದಕ್ಕೆ ತಕ್ಕಂತೆ ಒಳಗಡೆ ವ್ಯವಸ್ಥೆ ಆಗ್ಬೇಕು ಸರ್. ಗುಣಮಟ್ಟದ ಒಂದು ಟೀಚರ್ಸ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇಲ್ಲ, ಪೋಷಕರಿಗೆ ಏನ್ ಅನ್ಸಿದೆ ನಮ್ ಶಾಲೆ ಬಗ್ಗೆ, ನಮ್ಮ ಈಗ ಸಾರಿಗೆ ವ್ಯವಸ್ಥೆ ಮಾಡಿದೀವಿ, ಬಸ್ಗಳು ಯಾವ ತರ ಇದೆ, ಆ ಡ್ರೈವರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಮತ್ತೆ ಈಗ ಇವತ್ತಿನ ಒಂದು ಸಾರಿಗೆ ವ್ಯವಸ್ಥೆನಲ್ಲಿ ಏನಾಗುತ್ತದೆ, ಈಗ ಬೆಂಗಳೂರಲ್ಲೆಲ್ಲ ನೋಡ್ತೀರಾ ತುಂಬಾ ಹದಗೆಟ್ಟಿರುವಂತ ಡ್ರೈವರ್ಗಳು ತುಂಬಾ ಹದಗೆಟ್ಟರೆ ಬಸ್ಗಳು ಹಾಕೊಂಡು ಓಡಿಸ್ತಾರೆ, ಏನಕ್ಕೋಸ್ಕರ ಓಡಿಸ್ತಾರೆ, ಯಾಕೆ ಲೆಕ್ಕಾಚಾರ ಹಾಕಿಲ್ಲ. ಈಗ ನಾನು ಪ್ರತಿ ವರ್ಷ ಬಸ್ ನಡೆಸೋದಾಗ್ಲಿ ಸಂಸ್ಥೆ ನಡೆಸೋದಾಗ್ಲಿ ಸರ್, ಅದರಿಂದ ಬರ್ತಕ್ಕಂತ ಹಣ ನಮಗೆ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಹೌದು, ನಮ್ಮ ಬಿಸ್ನೆಸ್ ನಮ್ಮ ಉದ್ಯಮ ಬೇರೆ ಇದೆ ಸರ್. ನಮ್ಮ ಉದ್ಯಮದಿಂದ ತೆಗೆದು ಸ್ವಲ್ಪ ಮಟ್ಟಿಗೆ ಹಣನ ಒಂದು ಸಾರ್ವಜನಿಕರ ಸೇವೆಗೆ ಅಂತ ಹಾಕಿ ಮುಡುಪಾಗಿಟ್ಟು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದಂಥ ಸಂಸ್ಥೆನ ನಾವು ಇವತ್ತು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಸಂಸ್ಥೆ ಹೆಸರು ಬರಬೇಕು ಆ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಹೌದು, ಯಾವುದೇ ಕಾರಣಕ್ಕೂ ನಾವಿರೋ ಗಂಟ ನಮ್ಮ ಮಕ್ಕಳಿಗೂ ಹೇಳ್ತೀವಿ, ಇದು ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಮುಚ್ಚದಂಗೆ ಒಂದು ಕ್ವಾಲಿಟಿ ಹಾಳಾಗದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ತಾವು ಒಂದು ವಿಷಯ ಕೇಳಿದೆ ಸರ್, ಸಿಟಿಗಳಿಗೆ ಟೀಚರ್ಸ್ಗಳು ಸಿಕ್ಕೋದು ಕಷ್ಟ, ನಗರ ಪ್ರದೇಶದಲ್ಲಿ ಇಂಥ ಹಳ್ಳಿ ಗಾಡಿಗೆ ಹೆಂಗೆ ಸಿಗ್ತಾರೆ ಸರ್? ಹೌದು ಸರ್, ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ತುಂಬಾ ಕಷ್ಟ ಇರ್ತದೆ ಸರ್. ಹೌದು, ಅವರಿಗೆ ಸಂತೃಪ್ತಿಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ನೆಲ್ಲ ನಾವು ಇಲ್ಲೇ ವ್ಯವಸ್ಥೆ ಮಾಡಿ ಕೊಟ್ಟಾಗ ಎಲ್ಲಿ ಸಾಧ್ಯವೇ ಇಲ್ಲದೇ ಇರೋದನ್ನು ಕೂಡ ಸಾಧ್ಯ ಮಾಡೋಕ್ಕೆ ಸಾಧ್ಯ ಇದೆ ಸರ್. ಅವ್ರಿಗೇನು ಬೇಡಿಕೆಗಳು ಇರ್ತದೆ ಅದನ್ನು ನಾವು ಈಡೇರಿಸ್ಬೇಕು ಸರ್. ಒಂದು ಅವ್ರ ಸಂಬಳ ಆಗಿರ್ಬೋದು, ಇವತ್ತಿನ ತನಕ ಸರ್ ನಮ್ಮ ಸಂಸ್ಥೆನಲ್ಲಿ ಒಂದು ದಿವಸ ಲೇಟ್ ಆಗಿ ಸಂಬಳ ನಾವು ಇವತ್ತಿನ ತನಕ ಕೊಟ್ಟಿಲ್ಲ ಸರ್. ಮಕ್ಕಳಿಂದ ಫೀಸ್ ಕಲೆಕ್ಷನ್ ಮಾಡಿರಲಿ ಕಲೆಕ್ಷನ್ ಮಾಡದೇ ಇರಲಿ, ಶಿಕ್ಷಕರುಗಳಿಗಾಗಲಿ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಒಂದು ದಿವಸನು ನಾಳೆ 10ನೇ ತಾರೀಕು ಸಂಬಳ ಅಂದ್ರೆ 10ನೇ ತಾರೀಕು ಆಗಿದೆ ಹೊರತು 11ನೇ ತಾರೀಕು ಇವತ್ತಿನವರೆಗೂ ಕೊಟ್ಟಿಲ್ಲ. ಹಾಗಿಲ್ಲ, ಇನ್ನು 9 ಕೊಟ್ಟಿದ್ದೀವಿ. I'm Kritika of Class 6th. Apart from the subjective knowledge, my school has also developed my school skills. In my school, there is a regular health checkups. My school had been awarded for many fast earning the overall development of this school. In my school, they organize summer camps during the summer vacation. In my school, even there is a small garden where we love to spend our time during lunch time. Thank you. Myself Vedika from class 9B. We are blessed with all kinds of facilities, range from administration to academics and infrastructure. We have well equipped science lab for all science branches like physics, chemistry and biology. It helps us to get a knowledge from practicals, and we have stock libraries, playground, auditoriums and multipurpose hall. And our school was awarded best emerging school in Karnataka by Asia Today. Myself Faradi, I am studying in 5th standard. I was really impressed by the strong academic of reputation of the qualities they offered in field of my interest. The clean and positive atmosphere of our school impressed us to study. My school is my second home where my teachers are my guardians. My school has ample space to play and to do extra activities. I enjoy to be in my school as teachers and staff are very cooperative and caring of me. ಇನ್ನೊಂದು ಕಡೆ
ಪ್ರತಿ ಕ್ಲಾಸ್ ರೂಮ್ನ ನಾನು ಕೂಡ ನೋಡಿದೆ. ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಪ್ರೈಮರಿ ಆಗಿರ್ಬೋದು, ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು ಅಥವಾ ಲ್ಯಾಬ್ಗಳಾಗಿರ್ಬೋದು, ಅಂದರೆ ಬಯಾಲಜಿ ಲ್ಯಾಬಿಂದ ಹಿಡಿದು ಪ್ರತಿಯೊಂದು ಕೂಡ, ನಂತರದಲ್ಲಿ ಮ್ಯೂಸಿಕ್ಕು, ಕರಿಕ್ಯುಲರಮ್ ಆ್ಯಕ್ಟಿವಿಟೀಸು ಎಲ್ಲದರಲ್ಲೂ, ಆಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪೋರ್ಟ್ಸ್ನಲ್ಲಿ ಸಾಧನೆಗಳು ಏನೋ. ಈ ಒಂದು ಗುಡ್ ಸಿಟಿಸನ್ ಅಂದರೆ ಕೇವಲ ಗುಡ್ ಸಿಟಿಸನ್ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ, ಒಬ್ಬ ಭವಿಷ್ಯದ ಪ್ರಜೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾಗಿರೋ ಎಲ್ಲ ಅಂಶನೂ ಇಲ್ಲಿದೆ. ಎಲ್ಲ ಅಂದ್ರೆ ಎಷ್ಟು ವರ್ಷ ತಗೋತಿದೆಲ್ಲ ಇಷ್ಟು ಬಿಲ್ಡ್ ಮಾಡ್ಲಿಕ್ಕೆ ಅಂತ ಸರ್? ಸುಮಾರು ಈಗ 20 ವರ್ಷ ಆಯ್ತಾ ಬಂತು ಸರ್. ನಿಮ್ಮಂತ ನಗರ ಪ್ರದೇಶದಿಂದ ಬಂದಂತ ಪೋಷಕರು ಮತ್ತು ಬಂದಂತ ಮಾರ್ಗದರ್ಶಕರು ಹಲವಾರು ಶಾಲೆಗಳಿಗೆ ನಾವು ಹೋಗಿ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಾಗ್ಲಿ ನಮಗೊಂದು ಹಾಬಿ ಇದೆ ಸರ್, ಯಾರು ಏನಾದ್ರೂ ಹೇಳಿದ್ರೆ ಸರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸರ್. ಯಾಕೆ ಅಂತಂದ್ರೆ ಸರ್, ಯಾರು ಈ ಜಗತ್ನಲ್ಲಿ ನಿಪುಣರಿಲ್ಲ ಸರ್, ಒಬ್ರಿಗಿಂತ ಒಬ್ರು ಬುದ್ಧಿವಂತರಾಗಿರ್ತಾರೆ ಸರ್. ಹಂಗಾಗಿ ಸರ್, ಈಗ ಹಲವಾರು ತಂತ್ರಜ್ಞಾನಗಳು ಬರ್ತಾ ಇರ್ತದೆ ಹೊಸ ಹೊಸದಾಗಿ. ಹೌದು, ಈ ಬರ್ತಕ್ಕಂಥ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಸರ್. ನಿಜ, ನಮ್ಮ ಒಂದು ಸಂಸ್ಥೆ ಹಿಂಗ ನಡ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇರಲಿ ಅನ್ನಕ್ಕೋದ್ರೆ ಸರ್ಕಾರಿ ಶಾಲೆಗೂ ನಮ್ಮದಕ್ಕೇನು ವ್ಯತ್ಯಾಸ ಇರಲ್ಲ ಸರ್. ಈಗ ಅಂತ ನುರಿತ ಶಿಕ್ಷಕರನ್ನ ಕಂಡು ನುರಿತ ಒಳ್ಳೆ ಪರ್ಸೆಂಟೇಜ್ ಬಂದಿರೋ ಟೀಚರ್ಸ್ ತಗೊಂಡು ಸರ್ಕಾರಿ ಶಾಲೆ ನಡೆಸ್ತಾ ಇರ್ತಾರೆ, ಇಂಥ ಹಳ್ಳಿ ಒಳಗಡೆ ಒಂದು ನಾವು ಖಾಸಗಿ ಶಾಲೆ ನಡೆಸಬೇಕು ಅಂದ್ರೆ ತುಂಬಾನೇ ಕಷ್ಟ ಇರ್ತದೆ ಸರ್. ಹೌದು, ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೂಡ್ಕೊಂಡಾಗ ಮಾತ್ರ ನಾವು ಮುಂದೆ ಅಪ್ಡೇಟ್ ಆಗ್ತಾ ಇರಬೇಕು. 3G ಇದ್ದಿದ್ 5G ಬಂದಿದೆ, 10G ವರೆಗೂ ಹೋಗುತ್ತೆ. ಎಸ್, ಒಂದ್ ಕಡೆ ತುಂಬಾ ಖುಷಿ ಆಗೋದು ಕ್ಯಾಂಪಸ್ ಒಳಗೆ ಬಂದಾಗ ನಿಮ್ಮ ತಂದೆಯವರನ್ನ ನೀವುಗಳು ಗೌರವಿಸುವ ರೀತಿ, ಅದು ಎಷ್ಟು ಮಟ್ಟಿಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು ಎಲ್ಲ ಕಡೆ ಕೂಡ ಪ್ರತಿಯೊಂದು ಕ್ಲಾಸ್ ರೂಮ್ ಇಂದ ಇರ್ಬೋದು, ನಿಮ್ ಚೇಂಬರ್ ಆಗಿರೋದು ಗೊತ್ತಾಗುತ್ತೆ. ಚನ್ನರಾಯಪಟ್ಟಣ ಭಾಗದಲ್ಲಿ ಅಕ್ಷರದ ಹರಿಕಾರ ಮರಿಗೌಡರು, ಮತ್ತೊಂದು ಕಡೆ ಅವ್ರ ಕನಸಿನ ಕೂಸು ಈ ಗುಡ್ ಸಿಟಿಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಎಷ್ಟು ತೃಪ್ತಿ ಅನ್ಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ ಒಂದ್ಸಲ ನೋಡಿದ್ರೆ? ನಮ್ಮ ತಂದೆ ಹೇಳ್ಬೇಕು ಅಂದ್ರೆ ಸರ್, ಮಕ್ಕಳಿಗಾಗಿ ನಮ್ಮ ತಂದೆ ಆಸ್ತಿ ಮಾಡಿಲ್ಲ ಸರ್, ಮಕ್ಕಳನ್ನೇ ದೇಶಕ್ಕೆ ಆಸ್ತಿ ಅಂತ ಮಾಡಿಕೊಟ್ಟೋಗಿದ್ದಾರೆ. ನಾವು 3 ಜನ ಮಕ್ಕಳು ಸರ್, ಒಬ್ಳು ಅಕ್ಕ ಸರ್, ಇವತ್ತಿಗೂ ಒಟ್ಟು ಕುಟುಂಬದಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ನಾನು ಹೇಳ್ದಂಗೆ ಮಕ್ಕಳನ್ನ ಆಸ್ತಿ ಅಂತ ಮಾಡಿದ್ರೆ ಹೊರತು ನಮಗಾಗಿ ನಮ್ಮ ತಂದೆ ಆಸ್ತಿ ಏನು ಮಾಡಿಟ್ಟಿಲ್ಲ ಸರ್. ಜನಗಳು ತಿಳ್ಕೊಂಡ್ರೆ ತಪ್ಪು ಸರ್. ಏನ್ ಕಲಿಸಿದ್ರು, ಬೆಳಿಗ್ಗೆ ಎದ್ದೋಗಿ ನೀನ್ ದುಡಿ, ಆಗ ನಿನಗೆ ಅದು ವಾಪಸ್ ಬರುತ್ತೆ. ಅದನ್ನ ನಾವ್ ಯಾವಾಗ ಮಕ್ಳುಗಳಿಗೆ ಹೇಳ್ಕೊಡ್ತೀವಿ, ಇವತ್ತು ನಮ್ಮ ಶಾಲೆನಲ್ಲಿ ಕಲಿತಿರ್ತಕ್ಕಂಥ ಮಕ್ಳುಗಳಿಗೂ ಒಂದು ಮೋರಲ್ ಕ್ಲಾಸ್ ಅಂತ ಮಾಡಿ ವಾರದಲ್ಲಿ ಒಂದ್ ದಿವಸ ಎರಡು ದಿವಸ ಇದನ್ನ ಲೆಕ್ಚರ್ ಹೇಳ್ತೀವಿ ಸರ್ ನಾವು. ಏನಕ್ಕೆ ಅಂತಂದ್ರೆ ಸರ್, ತಂದೆ ಮಾಡಿಟ್ಟಂತ ಆಸ್ತಿ ಇದ್ದಿದ್ರೆ ನಾವು ಆರಾಮಾಗಿ ತಿರ್ಗಾಡ್ಕೊಂಡು ತಿನ್ಕೊಂಡು ಬೆಂಗಳೂರಲ್ಲೋ ಮೈಸೂರಲ್ಲೋ ಸೆಟ್ಲ್ ಆಗ್ತಾ ಇದೀವಿ ಸರ್ ನಾವು. ತಂದೆ ಏನ್ ಮಾಡಿದ್ರು, ನೋಡಪ್ಪ ನಿಂಗೆ ದಾರಿ ಇದೆ, ನೀನ್ ಈ ದಾರಿನಲ್ಲಿ ಹೋದ್ರೆ ನಿನ್ಗೆ ಅನುಕೂಲ ಆಗ್ತದೆ, ನೀನ್ ಬದುಕಬೇಕು ಅಂತಂದ್ರೆ ಸಮಾಜದಲ್ಲಿ 4 ಜನದ ಜೊತೆಗೆ ಇರ್ಬೇಕು ಅಂತಂದ್ರೆ ಈ ಮಾರ್ಗದಲ್ಲಿ ಹೋಗು, ನೀನ್ ಒಳ್ಳೇದಾಗುತ್ತೆ ಅಷ್ಟೇ ತೋರಿಸಿರೋದು ಸರ್ ಅವರು. ಒಂದ್ ದಿವಸ ನಮಗೆ ಒಡೆದವರಲ್ಲ, ಚಿಕ್ಕ ಮಕ್ಕಳಿಂದ ಬೈದವರಲ್ಲ, ಅಂದ್ರೆ ಅವ್ರನ್ನ ಕಂಡ್ರೆ ಅಪಾರವಾದ ಗೌರವ. ನಮ್ಮ ತಂದೆ ತಾಯಿಗಳಾಗ್ಲಿ ಇನ್ನೊಂದಾಗ್ಲಿ ಹಿರಿಯವ್ರು ಕಂಡ್ರೆ ಇವತ್ತು ಅದೇ ಹೇಳ್ಕೊಟ್ಟಿದ್ದಾರೆ ಸರ್, ನಮ್ಮ ಶಾಲೆ ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರ ಹೇಳ್ಕೊಡ್ತಾ ಇದೀವಿ ಸರ್ ನಾವು. ಇವನ್ ಹಾಸ್ಟೆಲ್ಗೆ ಹೋಗ್ಲಿ ಸರ್, ಮನೆಗೆ ಹೋಗ್ಲಿ, ಶಾಲೆಗೆ ಬರ್ಲಿ, ನನ್ನ ಮಕ್ಕಳುಗಳಿಗೂ ಅದೇ ಸಂಸ್ಕಾರ ಕಲ್ಸಿದೀವಿ, ನಮ್ಮ ಶಾಲೆ ಮಕ್ಕಳುಗಳಿಗೂ ಅದೇ ಸಂಸ್ಕಾರ ಹೇಳ್ಕೊಡ್ತಾ ಇದೀವಿ ಸರ್. ಐ ಲವ್ ಮೈ ಸ್ಕೂಲ್. ಮೈ ಸ್ಕೂಲ್ ಇಸ್ ವೆರಿ ಬ್ಯೂಟಿಫುಲ್. ವಿ ಹ್ಯಾಸ್ ಎ ಲೂಸ್ ಅಂಡ್ ಬ್ಯೂಟಿಫುಲ್ ಗಾರ್ಡನ್. ಇನ್ ಸ್ಪ್ರಿಂಗ್ ಟೈಮ್ ಬ್ಲೂಮಿಂಗ್ ಆಫ್ ಫ್ಲವರ್ಸ್ ಆರ್ ಸ್ಪೆಕ್ಟಾಕಲ್ ಅಂಡ್ ವಿ ಹ್ಯಾಸ್ ಎ ಬ್ಯೂಟಿಫುಲ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. We have a well-equipped library. I enjoy reading books. And we have computers for our use. And teachers and staffs are well caring for us. And the teachers with great deal of patience. And they want us to become a good and educated. And they wanted us to become a good and responsible human being. And I want to make my school and myself proud of this school. As you know, our school is full of education and sports. Our school is not only in education but also in sports. We have achieved in many sports. We had went for kabaddi tournament and athletic in 100 meter, 200 meter, 400 meter, 800, 1000, 1500 and 3000 walk race and so on. So we had in semi finale in kabaddi and our class had, in our school I had won first prize in slow walk race. And myself Vilas, I had participated in international sports kabaddi which was held in Bhutan. GCS helps reduce stress in teachers and students and boost more positive mindset in everyone involved. The atmosphere in my school is fun filled and fruit filled at the same time. The school's entire staff, from the security guard to the teacher, is very helpful and polite.
I feel so proud of my school, and there are no words to express how my school is great and good and pure. ವರ್ಷದಿಂದ ವರ್ಷಕ್ಕೆ ಗುಡ್ ಸಿಟಿಸನ್ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಇದೆ. ಒಂದು ಕಡೆ ಈಗ ಹಾಸ್ಟೆಲ್ ಫೆಸಿಲಿಟಿಯಿಂದ ಹಿಡಿದು ಎಲ್ಲವೂ ಕೂಡ, ಯಾಕೆಂದರೆ ಆಗಲೇ ಒಂದಷ್ಟು ಪೇರೆಂಟ್ಸ್ ಜೊತೆ ಕೂಡ ಮಾತಾಡಿಸ್ತಾ ಇದ್ವಿ, ಯಾರೋ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮಕ್ಕಳನ್ನು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ, ಯಾವುದೇ ರೀತಿ ಗೊಂದಲ ಇಲ್ಲದೆ ಕರ್ಕೊಬಂದು ಆರಾಮ್ಸೆ ಶಾಲೆಗೆ ಕಳಿಸ್ಬೋದು ಅಂತ. ಆ ಕಂಫರ್ಟ್ ಫೀಲ್ನ, ಯಾಕೆಂದರೆ ಇದು ಈ ಪರ್ಟಿಕ್ಯುಲರ್ ಆಗಿ ಪಾರ್ಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿಕ್ಷಣ ಅಂದರೆ ದುಡ್ಡು ಮಾಡೋದು. ಈ ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಸಿಟಿಲಿ ಆಟೋದಲ್ಲಿ ಬನ್ನಿ, ಸ್ಕೂಲಲ್ಲಿ ವ್ಯಾನಲ್ಲಿ ಬನ್ನಿ, ಒಳಗೆ ಕಳಿಸ್ಬಿಡಿ, ಸಂಜೆ ಹೊರಗೆ ಕಳಿಸ್ಬಿಡಿ ಅಷ್ಟೇ. ಆದರೆ ಇಲ್ಲಿ ಒಳಗೆ ಬಂದರೆ ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಆದರೆ ಮಕ್ಳಿಗೆ ಏನು ಬೇಕು, ನಾವು ಮನೇಲಿ ಕೊಡೋಕೆ ಆಗದೇ ಇಲ್ಲದನ್ನ ಕೂಡ ಶಾಲೆಯಲ್ಲಿ ಕೊಡ್ತಿದ್ದಾರೆ ಅಂತ. ಬರೀ ಎಜುಕೇಷನ್ ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದು ಅಷ್ಟೇ ಅಲ್ಲ, ಅದ್ರ ಹೊರತಾಗಿ ಏನೋ ಮಾಡಬೇಕು. ಈ ದಿಕ್ಕಿನಲ್ಲಿ ಹೇಗೆ ಅಂದರೆ, ನೀವು ಇದು ಓನ್ ಎಕ್ಸ್ಪೀರಿಯೆನ್ಸಾ ಅಥವಾ ಬೇರೆ ಕಡೆ ನೋಡ್ಕೊಬಂದ್ರಾ, ಇಲ್ಲ ನಿಮ್ಮದೇ ಓನ್ ಇಂಪ್ಲಿಮೆಂಟೇಷನ್ ಹೇಗೆ ಅಂತ? ಸರ್, ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು. ಕರೆಕ್ಟ್, ಅದು ಹೇಳಿದ್ರಲ್ಲ ಸರ್, ಆ ಥರ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್, ಹುಟ್ಟಿದಂಥ ಜೀವಿಗೆ ಅದರದೇ ಆದಂಥ ಒಂದು ಕಲ್ಪನೆಗಳಿರ್ತದೆ. ಹೌದು ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ ಸರ್. ಒಬ್ಬ ಸೋಮಾರಿಯಾಗಿ ಸುಮ್ಮನೆ ಕುತ್ಕಂತಾನೆ ಅಂತ ಅಂದ್ರೆ ಸರ್, ಅವನ ಅವಶ್ಯಕತೆ ಇರುವಂತ ಜಾಗ ಬೇರೆ ಎಲ್ಲ ಇರುತ್ತೆ ಸರ್. ಹೌದು, ಅದನ್ನ ಗುರುತಚ್ಚಿ ನಾವು ಕರ್ಕೊಂಡು ಹೋಗ್ಬೇಕು ಸರ್. ಕರೆಕ್ಟ್. ಯಾಕೆ ಅಂತಂದ್ರೆ ಸರ್, ನಾವು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಸರ್. ನಮ್ದೊಂದು ಕಂಪನಿ ಇದೆ ಸರ್, MP24 ಕನ್ಸ್ಟ್ರಕ್ಷನ್ ಅಂತ ಮಾಡಿದ್ ಸರ್. MP24 ಅಂದ್ರೆ ಎಂ ಅಂದ್ರೆ ಮರಿಗೌಡ, ಪಿ ಅಂದ್ರೆ ಪುಟ್ಟಲಕ್ಷ್ಮಮ್ಮ, ಎರಡು ಅಂದ್ರೆ ನಮ್ಮ ಮೂರ್ ಜನ ಅಣತಮ್ದಿರಿಂದ ಎರಡು ಜನ ಹೆಣ್ಮಕ್ಳು ಸರ್, ನಾಲ್ಕು ಜನ ಗಂಡು ಮಕ್ಳು ಸರ್. MP24 ಕನ್ಸ್ಟ್ರಕ್ಷನ್ ತುಂಬಾ ಜನ ಕೇಳ್ತಾರೆ ಸರ್, MP24 ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ನಡೆಸ್ತೀನಿ ಸರ್. ನಮ್ಮ ಕಂಪನಿಗೆ ನಡೆಸ್ತಾ ಇದ್ಬೇಕಾದ್ರೆ ನಮ್ಮ ಹತ್ರ ಬರ್ತಕ್ಕಂಥ ಎಂಪ್ಲಾಯ್ಸ್ ಸರ್, ಎಲ್ಲೂ ಸಲ್ಲದವನು ಇಲ್ಲಿ ಸಲ್ಲನಯ್ಯ ಅಂತ ಬರ್ತಾರೆ ಸರ್. ಅಂದ್ರೆ ಮನೆಯಿಂದ ಅಪ್ಪ ಅಮ್ಮ ಓಡಿಸಿ, ಗಂಡ ಹೆಂಡತಿರು ಓಡಿಸಿ, ಅಣ್ಣ ತಮ್ಮದಿರು ಕೂಡ ಜಗಳಾಡ್ಕೊಂಡು ಬೇಜಾರ ಮಾಡ್ಕೊಂಡು ಬಿಟ್ಟು ಬಂದಂತವ್ರು ನಮ್ಮ ಕಂಪ್ನಿಗೆ ಬಂದು ಸೇರ್ಕೊಂತಾರೆ. ನಾವು ಅವ್ರಿಗೆ ಏನ್ ಮಾಡ್ತೀವಿ, ಅವ್ರದೇ ಆದಂತ ವೇನಲ್ಲಿ ಹೇಳಿ ಅವ್ನಿಗೆ ಯಾವ ಜಾಬ್ ಸೂಟ್ ಆಗುತ್ತೆ ಅಂತ ನೋಡಿ, ನನ್ನ ತಮ್ಮ ಇದ್ದಾನೆ ಸರ್ ಅವನಿಗೆ ಈ ಜಾಬ್, ಕೊನೆಗೆ ಏನೂ ಆಗ್ಲಿಲ್ಲ ಅಂತ ಅವನಿಗೂ ಒಳ್ಳೆ ವಾಚ್ಮ್ಯಾನ್ ಯೂನಿಫಾರ್ಮ್ ಕೊಟ್ಬಿಟ್ಟು 10,000 ಸಂಬಳ ಕೊಟ್ಟು ಯೂನಿಫಾರ್ಮ್ ಹಾಕ್ತೀನಿ ಸರ್, ನಾವು ಸೂಪರ್ ಆಗಿ ಕಾಣ್ತಾ ಇರ್ತೇನೆ ಸರ್. ಸೋಮಾರಿ ಕೆಲಸ ಅದು. ಓಕೆ, ಹಲೋ ಸರ್. ಹಂಗೆ ಈ ಕಲಿತಕ್ಕಂಥ ಮಕ್ಳುಗಳಿಗೆ ಸರ್, ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರು ದಡ್ರು ಅಂತ ನಾವು ಅವ್ರ ಮೂಲಿ ನೂಕ್ಬಿಟ್ರೆ ಅವ್ರ ಸಮಾಜದ ಮುಖ್ಯವಾಹಿನಿಗೆ ಬರೋಕೆ ಅವಕಾಶ ಸಿಗೋದಿಲ್ಲ ಸರ್. ಹೌದು, ಕರೆಕ್ಟ್. ಅವ್ರಿಗೆ ಏನೋ ಒಂದು ಆಸಕ್ತಿ ಇರ್ತದೆ, ನಾವು ಆ ಆಸಕ್ತಿ ತಕ್ಕಂತೆ ಅನುಗುಣವಾಗಿ ಕಲಿಕೆ ಕಲಿಸ್ಬೇಕು ಅಂತ ICIC ಸಿಲೆಬಸ್ನ 2025 ನಾಲ್ಕು ವರ್ಷ ಆಯ್ತು ಸರ್, ಇದನ್ನ ಅಂತಾರಾಷ್ಟ್ರೀಯ ಶಿಕ್ಷಣ ತರಬೇಕು ಅಂತೇಳಿ 2020 ತಂದ್ವಿ ಸರ್. ಇದನ್ನ ತರ್ಲಿಕ್ಕೆ ಕಾರಣ ಯಾರು ಅಂದ್ರೆ ಸರ್, ನನ್ನ ಮಗ ಸರ್. ನನ್ನ ಮಗ ಏನಂತ ಹೇಳಿದ್ರು, ಮಂಗಳೂರಿಗೆ ಹಾಕಿದ್ವಿ ಎಜುಕೇಷನ್ಗೆ. ಅಪ್ಪ, ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ನಾವು 618 20 ತಗ ಬಂದ್ರು ICIC ಬಂದವ್ರ ಜೊತೆ ನಾವು ಮೀಟ್ ಮಾಡೋಕ್ಕಾಗಲ್ಲ, ಆ ಶಿಕ್ಷಣದ್ದು ವ್ಯವಸ್ಥೆನೆ ಬೇರೆ ತರ ಇದೆ, ಅದರಲ್ಲಿ ಕೋಚಿಂಗ್ಗೆ ಬೇರೆ ತರ ಕೊಡ್ತಾರೆ, ಲರ್ನಿಂಗ್ಗೆ ಬೇರೆ ತರ ಇದೆ, ಅರ್ಧ ಆಟ ಅರ್ಧ ಪಾಠ ಕಲ್ತ್ಕೊಂಡ್ ಬಂದಿರ್ತಾರೆ, ನಾವೇನ್ PU ಓದ್ತೀವಿ ಅದನ್ನ ಅವ್ರು 8ನೇ ಕ್ಲಾಸ್ ಅಲ್ಲಿ ಓದಿರ್ತಾರೆ ಅಂತ ಹೇಳಿ ಅವ್ರು ಯಾವಾಗ ಹೇಳಿದ್ರು, ನಾವು ಮಕ್ಳು ಮಾತಾಡಲಿ ದೊಡ್ಡವ್ರು ಮಾತಾಡಲಿ ಸರ್, ಕೆಲವೊಂದು ಅಕ್ಸೆಪ್ಟ್ ಮಾಡ್ತಾರೆ. ಆಗ ICIC ಯಾಕೆ ತರಬಾರ್ದು, ನಮ್ಗೆ ಏನ್ ಕಮ್ಮಿ ಆಗಿದೆ ಅಂತ ಹೇಳಿ ಡೆಲ್ಲಿನಲ್ಲಿ ಹೋಗಿ ಕೂತಿದ್ದು ಅಲ್ಲಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡ್ ಬಂದ್ವಿ ಸರ್. ಬಂದು 2 ವರ್ಷಕ್ಕೆ ಮತ್ತೆ ಅಲ್ಲಿಂದ ಇನ್ಸ್ಪೆಕ್ಷನ್ ಬರ್ತಾರೆ ಸರ್. ಇನ್ಸ್ಪೆಕ್ಷನ್ ಬಂದಾಗ ನಮ್ಮ ಕ್ಯಾಂಪಸ್ ಎಲ್ಲ ನೋಡಿ ಅಲ್ಲಿಂದ ಕರೆದು ಏರ್ ಏಷ್ಯಾ ಅವಾರ್ಡ್ ಅಂತ ಹೇಳಿ ಕರೆದು, ಏ ನಿಮ್ ಶಾಲೆ ಸೆಲೆಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ, ನಮ್ಮ ಒಂದು ಇದಕ್ಕೆ ಎಲ್ಲಾನು ಮೇಂಟೈನ್ ಮಾಡಿದೀರಾ ನೀವು, ನಮ್ಮ ಸ್ಟ್ಯಾಂಡರ್ಡ್ಗೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಹಾಕಿದ್ದೀರಾ, ಮತ್ತೆ ಎಲ್ಲ ವೆಲ್ ಎಕ್ವಿಪ್ಡ್ ಲ್ಯಾಬ್ ಮಾಡಿದ್ದೀರಾ, ನಿಮ್ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕರೆದು ಡೆಲ್ಲಿನಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವಾರ್ಡ್ ಕೊಟ್ಟು ಕಳಿಸ್ಕೊಟ್ರು ಸರ್. ಏರ್ ಏಷ್ಯಾ ಅವಾರ್ಡ್ ಅಂತ ಹೇಳಿ ಏರ್ ಏಷ್ಯಾ ಲೆವೆಲ್ ಅಲ್ಲಿ ನಮಗೆ ಕೊಟ್ಟು ಕಳಿಸಿದ್ರು ಸರ್. ನಮ್ಮ ತಂದೆ ಒಂದು ಪಾಲಿಸಿ ಹೇಳಿದ್ದಾರೆ ಸರ್, ಏನ್ ಹಿಡಿತೀರಾ ಅದನ್ನ ಮುಕ್ತಾಯ ಮಾಡೋರ್ಗು ಸಂತೃಪ್ತಿಯಾಗಿ ಮಾಡಿ. ಹೌದು, ಗುರಿ ಮುಟ್ಟೋರ್ಗು ಬಿಡ್ಬೇಡಿ, ಗುರಿ ಮುಟ್ಟೋರ್ಗು ಬಿಡ್ಬೇಡಿ. ಎಸ್ ಸರ್, ಮತ್ತೊಂದ್ ಕಡೆ ಶಿಕ್ಷಣ ಅಂದಾಕ್ಷಣ ಬಹುತೇಕ ಪೇರೆಂಟ್ಸ್ ನಗರ ಭಾಗದಲ್ಲಿ ಟೀಚರ್ಗಳು ಸರಿ ಇಲ್ಲ, ಶಾಲೆಗಳು ಸರಿ ಇಲ್ಲ ಅಂತ ಆರೋಪಗಳು ಸಾಮಾನ್ಯವಾಗಿರುತ್ತೆ. ಮನೇಲಿ ಏನೋ ಮಾಡೋಕ್ಕಿರಲ್ಲ, ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಯ್ತಿರ್ತಾರೆ. ಮಕ್ಕಳ ಎಜುಕೇಷನ್ ಅಲ್ಲಿ ಶಾಲೆಗಳಷ್ಟೇ ಜವಾಬ್ದಾರಿ ಪೋಷಕರದ್ದು ಇರುತ್ತೆ. ಪೋಷಕರಿಗೆ ಯಾವ ರೀತಿ ಕಿವಿ ಮಾತು ಹೇಳಕ್ ನೀವ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಶಾಲೆಗೆ ಬರ್ತಾ ಇರತಕ್ಕದ್ರಲ್ಲಿ ಸರ್, 70-75% ಹಳ್ಳಿಗಾಡಿನ ಮಕ್ಕಳುಗಳು ಸರ್. ಕಂಪ್ಲೀಟ್. ಅದ್ರ ಒಳಗಡೆ ವಿದ್ಯಾವಂತರುಗಳು ನಾವು ತಗೊಂಡೋದ್ರೆ ಒಂದ್ 30-40% ಇರ್ಬೋದು ಸರ್ ವಿದ್ಯಾವಂತರು ಸರ್. ವಿದ್ಯಾವಂತರು 30-40% ಅಂತ ಅಂದಾಗ ಸರ್, ಬರ್ತಕ್ಕಂಥವ್ರು 70% ಏನು ಅರವಿದ್ಯೆ ಅಥವಾ ಅವಿದ್ಯಾವಂತರು ಯಾರು ಕಡಿಮೆ, ಅರವಿದ್ಯೆಯವ್ರು ಇರ್ತಾರೆ ಸರ್.
ಅರೆವಿದ್ಯರು ಇದ್ದಾಗ ಏನಾಗ್ತದೆ ಸರ್, ಕೆಲವರಿಗೆ ಶಿಕ್ಷಣದ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಇರ್ತಾರೆ ಸರ್, ಇನ್ನು ಕೆಲವ್ರು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಲಿ ಯಾರೇ ಆದ್ರೂ ಅವರಿಗೆ ತಿಳುವಳಿಕೆ ಹೇಳಿ ಇಲ್ಲ ಇದು ಈ ಥರ ಬರ್ತದೆ, ಐ ಸಿ ಐ ಸಿ ಅಂದರೆ ಈ ಥರ ಇದೆ. ಇದು ಐ ಸಿ ಐ ಸಿ ಸರ್ ಏನಕ್ಕೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಜಾಸ್ತಿ ಮಾಡೋದಿಲ್ಲ ಅಂದರೆ, ಇದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಮತ್ತು ಚೆಕ್ ಮಾಡಲಿಕ್ಕೆಲ್ಲ ಡೆಲ್ಲಿಯಿಂದ ಬರ್ತಾರೆ ಸರ್ ಟೀಮು, ಸ್ಕ್ವಾಡ್ ಬರ್ತದೆ ಸರ್, ಸ್ಕ್ವಾಡ್ ಬಂದಾಗ ಎಲ್ಲ ಚೆಕ್ ಮಾಡ್ತಾರೆ, ಅವ್ರಿಗೆ ಫುಲ್ಫಿಲ್ ಮಾಡಿಲ್ಲ ಅಂದರೆ ಅಬ್ಜೆಕ್ಷನ್ ಬರೆದು ಹೋಗ್ತಾರೆ. ಸ್ಟೇಟ್ ಗೌರ್ಮೆಂಟ್ನವ್ರ ಥರ ನಾವು ಮಂತ್ರಿಗಳ ಕೈಲಿ ಶಾಸಕರ ಕೈಲಿ ಹೇಳಿಸ್ಬಿಟ್ಟು ಏನೋ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಹೋಗ್ಬೋದು ಸರ್ ಸ್ಟೇಟ್ ಗೌರ್ಮೆಂಟ್ ಆದರೆ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಆ ಥರ ಆಗಲ್ಲ ಸರ್. ಅದಕ್ಕೋಸ್ಕರ ಐ ಸಿ ಸಿ ಸಿಲೆಬಸ್ ಮಾಡಲ್ಲ ಸರ್. ನಾವೀಗ ಪ್ರಾರಂಭ ಮಾಡಿದ್ಮೇಲೆ ನೋಡೋಕೆ ಹೋದ್ರೆ ಸರ್ ನಮ್ದು ಏನು ಸ್ಟೇಟ್ ಸಿಲೆಬಸ್ ಇದೆ ಅದಕ್ಕಿಂತ ಐ ಸಿ ಸಿ ಸಿಲೆಬಸ್ ಈಸಿ ಅನ್ಸುತ್ತೆ ಸರ್. ಮಕ್ಕಳ ಮನಸ್ಸಿಗೆ ಆಕ್ಚುಲಿ ಉಲ್ಲಾಸ ಆಗ್ತಾ ಇರ್ತದೆ ಸರ್ ಅಲ್ವಾ, ಲರ್ನಿಂಗ್ ಅಲ್ಲಿ ಅವ್ರಿಗೆ ಉಲ್ಲಾಸ ಆಗ್ತಾ ಇರ್ತದೆ ಸರ್. ಹಂಗಾಗಿ ಅದನ್ನ ಐ ಸಿ ಸಿ ಸಿಲೆಬಸ್ ಪ್ರಾರಂಭ ಮಾಡಿ ಅದ್ರ ಬಗ್ಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಎಸ್ ಆರ್ ಒನ್ ಅಂದ್ರೆ ಏನು ಪ್ರೀ ನರ್ಸರಿಯಿಂದ ಎಸ್ ಎಸ್ ಎಲ್ ಸಿ ವರ್ಗೂ ಯಾವ ರೀತಿಯ ನೋಡಿದ್ವಿ, ಬಟ್ ನನಗಿದ್ನೆಲ್ಲ ನೋಡೋಕೆ ಒಂದು ಫೀಲ್ ಆಗಿದ್ದು, ಒಂದು ಪಿ ಯು ಸಿನೂ ಡಿಗ್ರಿನೂ ಕೊಟ್ಬಿಟ್ಟಿದ್ದಿದ್ರೆ ಕಂಪ್ಲೀಟ್ ಪ್ಯಾಕೇಜು, ಮಕ್ಕಳು ಡೈರೆಕ್ಟ್ ಜಾಬ್ಗೆ ಹೋಗ್ಬೇಕು ಇಲ್ಲಿಂದ, ಆ ಆಲೋಚನೆ ಏನಾರು ಇದೆಯಾ ಹೇಗೆ ಸರ್? ಖಂಡಿತ ಇದೆ ಸರ್. ನಿಮ್ಮ ಥರ ತುಂಬ ಜನಗಳು ಬಂದು ಈ ಥರ ಪಿ ಯುನು ಮಾಡಿ ಪಿ ಯುನು ಮಾಡಿ ಅಂತ ಎಲ್ಲ ನಮಗೆ ಕೇಳ್ಕೊಂಡ್ರು ಸರ್. ಕೇಳ್ಕೊಂಡಾಗ ನಾವು ಆಲೋಚನೆ ಮಾಡಿದ್ವಿ ಸರ್, ಈಗ ಆಲ್ರೆಡಿ ನಮ್ಮ ಚಂದ್ರಪಟ್ಟಣದಲ್ಲಿ ತುಂಬ ಪಿ ಯು ಕಾಲೇಜ್ಗಳಿದೆ ಸರ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ನಾವು ಏನಾದರೂ ಮಾಡಿದರೆ ಸರ್ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಸರ್ ನಮಗೆ, ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಹಂಗಾಗಿ ಇಲ್ಲಿ ನಾವು ಮಾಡಿದರೆ ಈಗ ನಮ್ಮ ಶಾಲೆಯಿಂದ ಒಂದು ವರ್ಷಕ್ಕೆ ಒಂದು 50 ಮಕ್ಕಳು ಹೊರಗಡೆ ಬರ್ತಾರೆ ಸರ್ 10th. ಓಕೆ, ನಾನು 50 ಮಕ್ಕಳಲ್ಲಿ ಪೂರ್ತಿ ಮಕ್ಕಳನ್ನ ನಮ್ಮ ಶಾಲೆಯಲ್ಲೇ ನೀವು ಪಿ ಯು ಮಾಡಿ 11th 12th ಮಾಡಿ ಅಂತ ಹೇಳಲಿಕ್ಕಾಗಲ್ಲ ಸರ್. ಓಕೆ, ಅದಕ್ಕೋಸ್ಕರ ಒಂದು ಆಲೋಚನೆ ಮಾಡಿ ನಾವು ಇಲ್ಲಿ ಮಾಡಿದರೆ ಪಿ ಯು ಸರಿ ಆಗೋದಿಲ್ಲ ಅಂತ. ಇತ್ತೀಚೆಗೆ ಹಾಸನದಲ್ಲಿ ಚನ್ನಪಟ್ಟಣ ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ಆ ಕೋರ್ಟ್ ಇದೆಯಲ್ಲ, ಕೋರ್ಟ್ ಭಾಗದಲ್ಲಿ ಜ್ಞಾನಧಾರೆ ಅಂತೇಳಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ರು ಸರ್. ಸೈನ್ಸ್ ಮತ್ತೆ ಆರ್ಟ್ಸ್ ಮತ್ತೆ ಬಿ ಕಾಮ್ ಎಲ್ಲ ಇದೆ, ಸೈನ್ಸ್ ಮತ್ತೆ ಕಾಮರ್ಸ್ ಬಿ ಕಾಮ್ ಎಲ್ಲ ಇದೆ ಸರ್. ಅವರಿಗೆ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಕಷ್ಟ ಆಗಿದೆ ಅಂದಾಗ ಈ ವರ್ಷದಿಂದ ಅದನ್ನ ತಗೊಂಡು ಸರ್ ಮುಂದಿನ ವರ್ಷದಿಂದ ಶುರು ಆಗಿದೆ. ಹೌದು ಸರ್, ಕಾಮರ್ಸ್ ಸ್ಟಾರ್ಟ್ ಆಗಿದೆ, ಸೈನ್ಸ್ ಮುಂದಿನ ವರ್ಷ ಅಕಾಡೆಮಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇ ಕೂಡ ಅದನ್ನ ಪ್ರಾರಂಭ ಮಾಡಿದ್ವಿ ಸರ್. ಯಾಕೆ ಜಿಲ್ಲಾ ಮಟ್ಟಕ್ಕೆ ಹೋಗಿ ಮಾಡಿದ್ವಿ ಅಂದ್ರೆ ಸರ್, ಇದು ಬರೀ ನಮ್ಮ ತಾಲೂಕಿಗೆ ಅಷ್ಟೇ ಸೀಮಿತ ಆಗುತ್ತೆ ಸರ್. ನಾನು ಸಕಲೇಶ್ಪುರದಿಂದ ಮಕ್ಕಳು ಇಲ್ಲಿಗೆ ಬನ್ನಿ ಅಂದ್ರೆ ಬರಕ್ಕಾಗಲ್ಲ. ಹೌದು, ಅರಕಲಗೂಡಿಂದ ಬರ್ಲಿಕ್ಕಾಗಲ್ಲ, ಅರಸಿಕೆರೆಯಿಂದ ಬರ್ಲಿಕ್ಕಾಗಲ್ಲ, ಚಿಕ್ಕಮಂಗಳೂರಿಂದ ಬರಕ್ಕಾಗಲ್ಲ, ಬೇಲೂರು, ಚನ್ನರಾಯಪಟ್ಟಣ, ಹಾಸನ ಆದ್ರೆ ಏನಾಗ್ತದೆ, ಎಲ್ಲ ಕಡೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಅನುಕೂಲ ಆಗುತ್ತೆ ಅಂತೇಳಿ ಈ ವರ್ಷದಿಂದ ಹಾಸನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ಜ್ಞಾನಧಾರನ ವಹಿಸ್ಕೊಂಡು ಒಂದ್ಸಲ ತಾವು ಅಲ್ಲಿಗೆ ಬಂದು ಎಲ್ಲ ನೋಡಿ ಬೇಕಾಗಂತ ಅವಶ್ಯಕತೆ ಇರೋಂತ ಪೇರೆಂಟ್ಗಳು ಕೂಡ ಅಲ್ಲಿಗೆ ಬಂದು ನೋಡ್ಬೋದು. ಜ್ಞಾನಧಾರನ ಇನ್ ಮುಂದೆ ನಾವೇ ನಡೆಸೋದು ನಮ್ಮ ಅಡ್ಮಿನಿಸ್ಟ್ರೇಷನ್ಲೆ. ಅದಕ್ಕೊಂದು ಸಪರೇಟ್ ಟ್ರಸ್ಟ್ ಇದೆ ಸರ್, ಆಕ್ಟಿವ್ ರೂರಲ್ ಎಜುಕೇಶನ್ ಟ್ರಸ್ಟ್ ಅಂತ ಏನ್ ನಡ್ಕೊಂಡು ಹೋಗ್ತಾ ಇತ್ತು, ಆ ಟ್ರಸ್ಟ್ ನ ಹ್ಯಾಂಡ್ ಓವರ್ ತಗೊಂಡು ಬಿಲ್ಡಿಂಗ್ ಎಲ್ಲ ರಿನೋವೇಷನ್ ಮಾಡ್ತಾ ಇದೀವಿ ಸರ್. ಹೊಸ ಬಿಲ್ಡಿಂಗು, ಬಟ್ ಅವ್ರೇನು ಆಲ್ಟ್ರೇಷನ್ ಮಾಡಿರ್ಲಿಲ್ಲ, ಒಳಗಡೆ ಅಲ್ಲಿ ಹಂಗಂಗೆ ಮಕ್ಳು ಕಳಿಸ್ಬಿಟ್ಟಿದ್ರು. ಕೊರೋನಾ ಬಂದು ಪಾಪ ಅವ್ರಿಗೂ ಆರ್ಥಿಕ ವ್ಯವಸ್ಥೆ ಕಷ್ಟ ಆಗಿ ಸ್ವಂತ ಬಿಲ್ಡಿಂಗ್ ಮಾಡಿ ಪಾಪ ಮಾರಾಟ ಮಾಡಂಗಾಯ್ತು. ಇವಾಗ ದೇವರು. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈ ಶಾಲೆಲಿ ಓದೋರಿಗೆ ರೂರಲ್ ಕೋಟಾ ಬೇರೆ ಸಿಗುತ್ತೆ. ಹೌದು ಸರ್, ಹೌದು ಅಲ್ವಾ? ಅಕ್ಕ ಈ ಕಡೆ ಅವರು ಚಂದ್ರಾಯಪಟ್ಟಣ, ಆ ಕಡೆ ಅವರು ಹಾಸನ, ಯಾರಿಗೂ ಸಿಗದೆ ಇರೋ ಒಂದು ಸ್ಪೆಷಲ್ ಫೆಸಿಲಿಟಿ ಇಲ್ಲಿ ಸಿಗುತ್ತೆ. ಹೌದು ಸರ್, ಅದು ಒಂದು ರೀತಿ ಅಡ್ವಾಂಟೇಜ್. ಹೌದು ಸರ್, 7 ವರ್ಷ ಇಲ್ಲಿ ಓದಿದ ಮಕ್ಕಳಿಗೆ ರೂರಲ್ ಕೋಟಾ ಅಪ್ಲೈ ಆಗುತ್ತೆ ಸರ್. ತುಂಬಾ ಮಕ್ಕಳಿಗೆ ರೂರಲ್ ಕೋಟಾ ಅನುಕೂಲ ಆಗಿದೆ ಸರ್. ಇಲ್ಲಿ ಓದಿದವ್ರಿಗೆಲ್ಲ ಡೆಲ್ಲಿಲ್ಲಿದ್ದಾರೆ, ಐ ಐ ಟಿ ನಲ್ಲಿದ್ದಾರೆ, ಬಾಂಬೆ ಐ ಐ ಟಿ ನಲ್ಲಿದ್ದಾರೆ, ಜೆ ಡಬ್ಲ್ಯೂ ನೀಟ್ ಎಲ್ಲ ಕೋಚಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ ಸರ್. ನಮ್ಮ ಮಕ್ಕಳುಗಳದ್ದು ಇಂಗ್ಲಿಷ್ ಫ್ಲೂಯೆನ್ಸಿ ಕೂಡ ಅದೇ ತರ ಇದೆ ಸರ್. ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ ಸರ್. ಯಾರ್ಯಾರನ್ನ ಕರ್ಕೊಂಡ್ಬಂದು ಕಡಿಮೆ ಸಂಬಳ ಕೊಡ್ತೀವಿ ಅಂತಲಾಗ್ಲಿ ಇನ್ನೊಂದು ಅಂತಾಗ್ಲಿ ನಾವು ಮಾಡ್ಸಲ್ಲ ಸರ್. ವ್ಯವಸ್ಥಿತವಾದ ಶಿಕ್ಷಣ ಜಾರಿ ಕೊಡಬೇಕು ಅಂತ ಮಾಡ್ತಾರೆ ಸರ್. ಸರ್ಕಾರಕ್ಕೂ ಕೂಡ ಒಂದು ಗಮನ ಬರಬೇಕು. ವಿದ್ಯಾದಾನ ಮಹಾದಾನ ಅಂತಾರಲ್ಲ, ಹಂಗೆ ನಮ್ಮ ತಂದೆ ಆಶೀರ್ವಾದದಿಂದ ಎಲ್ಲಾನು ಮಾಡ್ಕೊ ಬಂದಿದ್ದೀವಿ. ಅದ್ರೊಳಗೂ ವಿಶೇಷವಾಗಿ ಇಂಥ ಹಳ್ಳಿ ಒಳಗಿರುವಂತ ಒಂದು ಶಾಲೆನ ಗುರುತಿಸಿ ನಿಮ್ಮಂತ ಒಂದು ನಗರದಿಂದ ಒಂದು ಚಾನೆಲ್ನವರು ಸರ್ ನಮ್ಮನ್ನು ಹುಡುಕೆ ಬಂದು ಇವತ್ತೇನು ನೀವು ಕರ್ನಾಟಕ ಟಿವಿಯಿಂದ ಬಂದು ನಮಗೆ ನೀವೊಂದು ನಮ್ಮ ಸಂದರ್ಶನ ನೀಡ್ತಿರೋದಕ್ಕೆ, ನಮ್ಮ ಶಾಲೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಸಿಬ್ಬಂದಿಗಳ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ಮಾತು. ಎಸ್ ವೀಕ್ಷಕರೇ, ಆಕ್ಚುಲಿ ನಿಜಕ್ಕೂ ಖುಷಿ ವಿಚಾರ. ಒಳ್ಳೆ ಕೆಲಸವನ್ನ ಒಳ್ಳೆ ವ್ಯಕ್ತಿಗಳನ್ನ ತೋರಿಸೋದು ಮಾಧ್ಯಮದ ಕೆಲಸ. ನಾವು ಕೂಡ ಅದೇ ಹಾದಿಯಲ್ಲಿ, ಯಾಕಂದ್ರೆ ಎಜುಕೇಷನ್ ಅನ್ನೋದು ಇವತ್ತು ನಾವು ನೋಡ್ತಿರೋ ಹಾಗೆ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ದೊಡ್ಡ ಮಾಫಿಯಾ.
ಆದರೆ ಮಾಫಿಯಾ ಹೊರತಾಗಿ ಕೂಡ ಇಲ್ಲೊಂದು ಮಾದರಿ ಶಾಲೆ ಇದೆ ಅಂದರೆ ನಾವು ಖಂಡಿತವಾಗಲೂ ತೋರಿಸ್ತೀವಿ. ನಿಮ್ಮದು ಆ ರೀತಿ ಯಾವುದಾದ್ರು ಶಾಲೆಗಳಿದ್ರೆ, ಶಿಕ್ಷಣ ಸಂಸ್ಥೆಗಳಿದ್ರೆ ದಯವಿಟ್ಟು ತಿಳಿಸಿ. ನನಗಂತೂ ತುಂಬಾ ಖುಷಿಯಾಯಿತು, ಗುಡ್ ಸಿಟಿಸನ್ ಹೆಸರಲ್ಲೇ ಇದೆ. ಭಾರತದ ಭವಿಷ್ಯಕ್ಕೆ ಉಜ್ವಲವಾದ ಪ್ರಜೆಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದೆ ಗುಡ್ ಸಿಟಿಸನ್. ಅದಾಗಲಿ ಅಂತ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ, ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ. ಥ್ಯಾಂಕ್ ಯು ಸರ್. Our school has an extra activities of swimming. If I say about a swimming, then it is a very best exercise for all the age groups that keeps them emotionally and physically healthy. It makes their mind fresh. And we are taking the children off from age of 10 to 13. Swimming alli kalutare body fit agiruttade amele mind fresh agiruttade. Nee gym pump hogadre alli eno workout agadilla idadre free agi body ಎಲ್ಲ ಫ್ರೀ ಆಗಿರುತ್ತದೆ, ಖುಷಿ ಆಗುತ್ತೆ ನಿಮಗೂ. ದ ಥಿಂಗ್ ಇಸ್ ದಟ್ ದಟ್ ಗುಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸಲೆಂಟ್ ಪ್ರಿನ್ಸಿಪಲ್ ಆಸ್ ವೆಲ್ ಎಸ್ ದ ಅಡ್ರೇಬಲ್ ಟೀಚಿಂಗ್ ಸ್ಟಾಫ್ಸ್ ಮೇಕ್ ದಿಸ್ ಸ್ಕೂಲ್ಸ್ ಇನ್ ಅ ಜೆನಿತ್. ಆಸ್ ಯು ನೋ, ದಿಸ್ ಸ್ಕೂಲ್ ಇಸ್ ಲೊಕೇಟೆಡ್ ಇನ್ ದ ರೂರಲ್ ಏರಿಯಾ, ಬಟ್ ಆಸ್ ದ ಐ ಸಿ ಎಸ್ ಇ ಸಿಲಬಸ್ ಆ್ಯಂಡ್ ಇನ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಅವರ್ ಸ್ಟಡೀಸ್ ಆ್ಯಂಡ್ ಆಲ್, ವಿ ಟೇಕ್ ದಿಸ್ ಸ್ಕೂಲ್ಸ್ ಟು ದ ಅರ್ಬನ್ ಎಕ್ಸಲೆನ್ಸಿ ಆ್ಯಂಡ್ ದಿಸ್ ಕಪಲ್ ಆಫ್ ಇಯರ್ಸ್ ಅವರ್ ಅಕಾಡೆಮಿಕ್ ಅವರ್ ಚಿಲ್ಡ್ರನ್ಸ್ ದೇ ಆರ್ ವೆರಿ ಸ್ಮಾರ್ಟ್ ಇನ್ ಎವ್ರಿ ಆಕ್ಟಿವಿಟೀಸ್, ದ ಸ್ಕೋರಿಂಗ್ ಇನ್ ಗುಡ್. So myself Prakruti, I'm a teacher for science. So coming over to school, people need to find happiness. I find my happiness coming to school, teaching, and moreover being with the children. Children are like bright, they are shining. So with that shining moments I find my happiness. And moreover coming to school here, we have an enthusiastic management. So that management, even a small things, if we ask them, so they gave us support. And moving over to the principal sir, so we have an, I can say he is a legend. So he supports in all the works, he guides us in a good way, so that we'll be motivated to do further more teaching in a good way. So we'll how to take it in a practical way. Now 2003 isvili ondu mane kadta iddo. ಆ ಮನೆ ಕಟ್ತಾ ಕಟ್ತಾ ಏನಾಯಿತು, ಯು ಶೇಪಿಗೆ ಮನೆ ಬಂತು. ನಮ್ಮ ಉದ್ದೇಶ ಇದ್ದಿದ್ದು ತೆಂಗಿನಕಾಯಿ ಹಾಕ್ಲಿಕ್ಕೆ ಅಂತ ಮಾಡ್ತಾಯಿದ್ದು. ನಮ್ಮ ಸ್ನೇಹಿತರು ಅದನ್ನ ಶ್ರಾಂಬೇಳಕ್ಕೆ ಹೋಗ್ಬೇಕಾದ ರೋಡಲ್ಲಿ ಬಂದರು, ರಾಜಾ ಟೈರ್ಸ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರೊಬ್ಬರು. ಅವರು ಬಂದು ನೋಡಿದಾಗ, ಗೌಡ್ರೆ ಇಷ್ಟೊಂದು ಚೆನ್ನಾಗಿ ಮನೆ ಬರ್ತಾಯಿದೆಯಲ್ಲ, ಈ ಹಳ್ಳಿಗಾಡಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದರೆ ಚೆನ್ನಾಗಿ ನಡೆಯುತ್ತೆ ಅಂತ ಒಂದು ಅಡ್ವೈಸ್ ಕೊಟ್ಟರು. ಅಡ್ವೈಸ್ ಕೊಟ್ಟಾಗ ಇಲ್ಲಿ ನಮ್ಮ ತಂದೆಯವ್ರು ಹೇಳಿದರು, ಈ ಹಳ್ಳಿಲಿ ಮಾಡಿ ನಾವು ಇದು ಮಾಡೋದು ಕಷ್ಟ ಆಗುತ್ತೆ ಮಗ ಅಂದಾಗ ಅವರು ಸಪೋರ್ಟ್ ಮಾಡಿದರು. ಟೀಚರ್ಸು ಬೇರೆ ಶಾಲೆಯಲ್ಲಿ ಮಂಗಳೂರಿನವರು ಟೀಚರ್ಸ್ ಇದ್ದರು, ಜಾಯ್ಸ್ ಅಮ್ಮಣ್ಣ ಮತ್ತು ಅಮ್ಮಣ್ಣ ಅಂತ, ಅವರು ಪ್ರೋತ್ಸಾಹ ಕೊಟ್ಟರು ಅವಾಗ. ಏ ಇರಲಿ, ಅವ್ರು ಬಂದು ಮಾಡ್ತಾರೆ, ನಡೆಸ್ತಾರೆ ಶಾಲೆನ ಹಳ್ಳಿಗಾಡಲ್ಲಿ, ಮಂಗಳೂರಿಂದ ಬಂದು ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ವಿದ್ಯಾಸಂಸ್ಥೆ ಇದಕ್ಕೆಲ್ಲ ಉದ್ದೇಶಕ್ಕೋಸ್ಕರ ಶುರು ಮಾಡಿದರು. ಶುರು ಮಾಡಬೇಕಾದ್ರೆ ಹಳ್ಳಿಗಾಡಲ್ಲಿ ಕಷ್ಟನೇ, ನಮ್ಮ ಚಂದ್ರಪಟ್ಟಣ ತಾಲೂಕಲ್ಲಿ ಯಾರೂ ಬಸ್ ಬಿಟ್ಟು ಶಾಲೆ ನಡೆಸ್ತಿರಲಿಲ್ಲ. ಹಳ್ಳೀಲಿ ಮಾಡಬೇಕು ಅಂತಂದರೆ ಗೌಡ್ರೆ ಎರಡು ಬಸ್ ಬಿಟ್ಟರೆ ಹಳ್ಳಿಯಿಂದನೂ ಟೌನಿಂದ ಮಕ್ಕಳು ಬರ್ತಾರೆ, ಗ್ರಾಮೀಣ ಪ್ರದೇಶ ಇದು, ರೂರಲ್ ಕೋಟ ಇದು ಸಿಗುತ್ತೆ, ಇಂಗ್ಲೀಷ್ ಮಾತಾಡೋದಾಗಲಿ ಮಕ್ಕಳು ಓದೋಕ್ಕೆ ಡಿಸ್ಟರ್ಬೆನ್ಸ್ ಆಗಲಿ ಯಾವುದೂ ಇರಲ್ಲ, ಚೆನ್ನಾಗಿ ನಡೆಯುತ್ತೆ ಅಂತ ಅಡ್ವೈಸ್ ಮಾಡಿ ಒಂದು ಶಾಲೆ ಶುರು ಮಾಡಿದೆ. ನಾವು ಶಾಲೆ ಶುರು ಮಾಡಿ 40 ಮಕ್ಕಳಿಂದ ಶಾಲೆ ಶುರು ಮಾಡಿದೆ. ಶಾಲೆ ಶುರು ಮಾಡ್ಬೇಕಾದ್ರೆ ನಮ್ಮ ತಂದೆಯವ್ರ ಉದ್ದೇಶ ಏನಂತಂದರೆ, ಈಗ ಹಳ್ಳಿಗಾಡಲ್ಲಿರೋಂಥ ಮಕ್ಕಳು ಯಾರೂ ವಿದ್ಯಾವಂತರಿರಲಿಲ್ಲ. ನಮ್ಮೂರಲ್ಲಿ 175 ಮನೆ ಇದೆ, 175 ಮನೇಲಿ ಇಬ್ಬರೇ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರೋದು, ಇವತ್ತಿನವರೆಗೂ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಇರೋದು ಇಬ್ಬರೇ. ಆ ಉದ್ದೇಶ ನಮ್ಮ ತಂದೆಯಲ್ಲಿತ್ತದು, ನಮ್ಮ ಊರನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು. ನಮ್ಮ ತಂದೆಯವ್ರ ಉದ್ದೇಶ ಏನಂತಂದರೆ, ಊರಿಗೆಲ್ಲ ಅವರೇ ಮೊದಲು ಮಾಡಿರೋದು, ಒಂದು ಎತ್ತಿನ ಗಾಡಿಯಿಂದ ಹಿಡಿದು ಒಂದು ಬೋರ್ವೆಲಿಂದ ಹಿಡಿದು ಒಂದು ಟ್ರ್ಯಾಕ್ಟ್ರು ಜೆ ಸಿ ಪಿ ಆಗಲಿ ಎಲ್ಲ ಪ್ರತಿಯೊಂದೂ ಎಲ್ಲ ಎಕ್ವಿಪ್ಮೆಂಟ್ಸು ಅವರೇ ಮೊದಲು ಮಾಡ್ತಾಯಿದ್ದು. ನಮ್ಮ ತಂದೆಯವ್ರು ಊರಿಗೆ ಪಟೇಲರು, ಆ ಉದ್ದೇಶಕ್ಕೆ ಅವರು ಮಾಡ್ತಾಯಿದ್ರು. ಹಾಗೆ ಶಾಲೆನೂ ಕೂಡ ಹೊಸ್ದಾಗಿ ಮಾಡಿದರು. ನಮ್ಮ ತಂದೆಯವ್ರು 7ನೇ ಕ್ಲಾಸ್ ಓದಿದ್ರು ಕೂಡ ಶಾಲೆ ಮಾಡಿ ಒಂದು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಮಾಡಿದರು. ಅವ್ರು ಮಾಡಿದ್ದು ಹಂಗೆ ನಾವು ಕಂಟಿನ್ಯೂ ಆಗಿ ನಡೆಸ್ತಾಯಿದ್ದೋ. ಅವ್ರ ಮೇನ್ ಉದ್ದೇಶ ಏನಂತಂದರೆ, ಅವ್ರ ಮೊಮ್ಮಕ್ಕಳು ಇದೇ ಶಾಲೆಯಲ್ಲಿ ಓದಿ
ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಈಗ ನಾವು ನಮ್ಮ ತಂದೆಯ ಕೈ ಜೋಡಿಸಿ ಕೆಲಸ ಮಾಡಬೇಕಾದ್ರೆ ಅವರು ಅದನ್ನು ಹೇಳ್ತಾಯಿದ್ರು, ಮಗ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ, ಏನಾರ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಅಂದರೆ ಇದೇ ಒಂದು ಅನುಭವ ಇದಾದ್ರಾಗುತ್ತೆ, ಒಂದು ಶಾಲೆ ತೆರೀರಿ, ಈಗ ನಿಮ್ಮ ಮಕ್ಕಳು, ಈಗ ನೀನು ನಿಮ್ಮ ನೆಂಟರು ಮೈಸೂರು ಕಡೆಯವರು, ನಿನ್ನ ಮಗಳು ಮೈಸೂರಿಗೆ ಸೇರಿಸ್ತೀಯಾ, ಕಾಂತಣ್ಣರ ಮಕ್ಕಳು ಬೆಂಗಳೂರಿಗೆ ನೆಂಟರು ಬೆಂಗಳೂರಿಗೆ ಸೇರಿಸ್ತಾರೆ, ಇನ್ನೊಬ್ಬರು ಮಂಗಳೂರಿಗೆ ಸೇರಿಸ್ತಾರೆ, ಅವರು ತಿಂಗಳಿಗೆ ಒಂದು ಸಲ ನೋಡೋಕ್ಕೆ ಅಂತ ಅಲ್ಲಿಗೆ ಹೋಗ್ತಾರೆ, ಪೇಟೆಗೆ ಹೋಗಿ 1 ಲಕ್ಷ 1.5 ಲಕ್ಷ ಫೀಸ್ ಕೊಟ್ಟು ಆ ಶಾಲೆಗೆ ಸೇರಿಸಿ ನೀವು ತಿಂಗಳಿಗೆ ಒಂದು ಸಲ ನೋಡೋಕ್ಕೆ ಹೋಗ್ತೀರಿ, ಅದು 500 ರೂಪಾಯಿ ಖರ್ಚಾಗುತ್ತೆ, ಒಂದು ದಿವಸ ಟೈಮ್ ವೇಸ್ಟ್ ಆಗುತ್ತೆ, ಅದೆಲ್ಲದನ್ನೂ ಉಳಿಸ್ಕೊಂಡು ನೀವು ಈ ಶಾಲೆಗೆ ಡೆವಲಪ್ಮೆಂಟ್ ಮಾಡಿ ಆಳಿಗೆ 2.5 ಲಕ್ಷನ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ ನೀವು. ಅವ್ರು ಹೇಳಿದ ವಾಕ್ಯ 20 ವರ್ಷದಿಂದ ನಾವು 6.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಲೇ ಇದ್ದೀವಿ, ಅದ್ರ ಪ್ರತಿಫಲ ಅನ್ನೋದೇನನ್ನು ಇನ್ನು ನಾವು ನೋಡೋಕ್ಕಾಗಿಲ್ಲ, ಅದ್ರ ಪ್ರತಿಫಲ ನೋಡಬೇಕು ಅನ್ನೋದಾದ್ರೆ ನಾವೀಗ ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ, ನಮ್ಮ ಸ್ವಂತ ಮಕ್ಕಳನ್ನೇ ಈಗ ಲೀಡ್ಸ್ ಯೂನಿವರ್ಸಿಟಿ ಲಂಡನ್ಲ್ಲಿ ಓದ್ತಾಯಿದ್ದಾನೆ, MBA ಮಾಡ್ತಾಯಿದ್ದಾನೆ, ಇನ್ನು ಹಿತೇಶ್ ವಿಹನ್ ಅಂತ ನಮ್ಮ ತಮ್ಮನ ಮಗ RVಲಿ ಫ್ರೀ ಸೀಟು, ಅವನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ, ಕಿಮ್ಸಲ್ಲಿ ಮಗಳು MBBS ಮಾಡ್ತಾ ಡಾಕ್ಟ್ರ್ ಮಾಡ್ತಿದ್ದಾಳೆ, ನಮ್ಮ ಮಕ್ಕಳೇ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ನಮ್ಮ ಶಾಲೆಯಲ್ಲಿ ಓದಿದಂಥ 100 ಮಕ್ಕಳು ಇವತ್ತು ಹೊರಗಡೆ ದೇಶದಲ್ಲೂ ವಿದ್ಯಾಭ್ಯಾಸ ಮಾಡಿ ಕೆಲವರೆಲ್ಲ ಜಾಬ್ಗೆ ಹೋಗಿದ್ದಾರೆ, ಗೌರ್ಮೆಂಟ್ ಜಾಬ್ ಆಗಿದೆ. ಅದರಲ್ಲಿ ನಮ್ಮ ತಂದೆಯೂ ತೃಪ್ತಿಪಟ್ಟರು, ಯಾಕೆ ಅಂತಂದರೆ ಅವರು 2 ವರ್ಷದಿಂದ ತೀರೋದ್ರು, ಅದರೊಳಗಡೆ ರ್ಯಾಂಕ್ ಬಂದ ಮಕ್ಕಳಾಗಲಿ ಅವರೆಲ್ಲರೂ ಖುಷಿಪಟ್ಟರು, ಆ ಮಕ್ಕಳು ಇಲ್ಲಿಂದ ಓದಿದಂಥ ಮಕ್ಕಳು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಡಾಕ್ಟ್ರ್ ಇಂಜಿನಿಯರ್ ಆಗಿರೋರು ಎಲ್ಲ ಬಂದು ಅವ್ರ ಹತ್ರ ಆಶೀರ್ವಾದ ಪಡ್ಕೋಬೇಕಾದ್ರೆ ಅವ್ರಿಗೆ ಅದೇ ಒಂದು ನೆಮ್ಮದಿ. ಅದು ನಮ್ಗೆ ಹೇಳ್ತಾಯಿದ್ರೆ ಅಂತವ, ಈಗ ಒಂದು ತೆಂಗಿನ ಮರ ನೆಟ್ಟರೆ 8 ವರ್ಷಕ್ಕೆ ಫಲ ಬಿಡುತ್ತೆ, ಅಡಿಕೆ ಮರ 6 ವರ್ಷಕ್ಕೆ ಫಲ ಬಿಡುತ್ತೆ, ನಾವು ಅದನ್ನೇ ಕೇಳ್ತಾ ಇರೋವಾಗ ಅಂತವ, ನೀವು ಬರೀ ಬಂಡವಾಳ ಹಾಕ್ಸೋಕೆ ಬಂದ್ರೆ ನಮಗೆ ಯಾವಾಗ ಫಲ ಬಿಡುತ್ತೆ ಅಂತ. ಈಗ ಅವರು ಹೋದ್ಮೇಲೆ ಈಗ ನಮ್ಮ ಮಕ್ಕಳೆಲ್ಲ ಹೊರಗಡೆಗೆ ಹೋಗಿ ಓದ್ತಾ ಇದ್ದಾರೆ ಅಂದರೆ ನಾವು ಡೊನೇಷನ್ ಕೊಟ್ಟು ಓದ್ಸೋದಾಗಿದ್ರೆ ಓದ್ಸೋಕ್ಕೆ ಆಯ್ತಿರಲಿಲ್ಲ. ನಾವೀಗ ರೈತಾಭಿ ವರ್ಗದಲ್ಲಿ ಇದ್ಕೊಂಡು ನಾವು ಮಕ್ಕಳನ್ನ ಡೊನೇಷನ್ ಕೊಟ್ಟಾಗಲಿ ಒಂದು ಇದಾಗಿ ಮಾಡಿ ಓದಿಸ್ತೀವಿ ಆಯ್ತಿರಲಿಲ್ಲ. ಅವ್ರು ಉನ್ನತ ಸ್ಥಾನಕ್ಕೆ ಹೋಗಿ ಅಂದರೆ 625 623 ನಮ್ಮ ಶಾಲೆಯಲ್ಲಿ ತೆಗೆದಿದ್ದಾರೆ, 595 PUC ಕೂಡ ಉನ್ನತ ಸ್ಥಾನಕ್ಕೆ ಮಾರ್ಕ್ಸ್ ತೆಗೆದಿದ್ದಾರೆ. ಅದೇ ಥರ ಎಲ್ಲ ಮಕ್ಕಳು ಸಾಮಾನ್ಯ ಹೋಗಿದ್ದಾರೆ. ಈಗ ಕೆಲವರು ಪೇರೆಂಟ್ಸ್ ಏನು ಮಾಡಿದರು, 2 ಮಕ್ಕಳನ್ನ ಒಂದು ಸ್ಕೂಲ್ ಒಂದು ನಮ್ಮ ಶಾಲೆಗೆ ಸೇರಿಸಿದ್ರು, ಒಂದು ಟೌನ್ ಶಾಲೆಗೆ ಸೇರಿಸಿದ್ದಾರೆ, ಆ ಮಕ್ಕಳು ಟೌನ್ ಶಾಲೆಗೆ ಸೇರಿದರು ಅವ್ರಿಗಿನ್ನೂ ಜಾಬ್ ಸಿಕ್ಕಿಲ್ಲ, ಇನ್ನೂ ಒದ್ದಾಡ್ತಿದ್ದಾರೆ. ಈ ನಮ್ಮ ಶಾಲೆಗೆ ಸೇರಿದಂಥ ಮಕ್ಕಳು ಹೊರಗಡೆ ಅಮೇರಿಕಕ್ಕೆ ಹೋಗಿ ಜಾಬ್ ಆಗಿದೆ ಅವ್ರಿಗೆ. ಅವ್ರ ತಾತ ಹೇಳ್ತಾರೆ ಇವತ್ತು ಖುಷಿ, ನಮ್ಮ ತಾ ಅವರು ನಮ್ಮೂರನ್ನು ನಮ್ಮೂರಿಂದ ಹೆಣ್ಮಕ್ಳು ಬೇರೆ ಕೊಟ್ಟಿತ್ತು, ಬಾಗೂರು ಕುರುವಾಂಕ ಅಂತ ಇದೆ, ಕುರುವಾಂಕದ ಹತ್ರ 2 ಹೆಣ್ಮಕ್ಳನ್ನು ನಮ್ಮ ಶಾಲೆಯಲ್ಲೇ ಓದಿಸಿದ್ರು, ಒಬ್ರನ್ನ ಅಲ್ಲಿ ಟೌನಲ್ಲಿ ಓದಿಸಿದ್ರು, ಒಬ್ರನ್ನ ಇಲ್ಲಿ ಓದಿಸಿದ್ರು, ನಮ್ಮಲ್ಲಿ ಓದಿದಂಥ ಮಗಳು ಇವತ್ತು ಅಮೇರಿಕದಲ್ಲಿದೆ. ಅದೇ ಒಂದು ನಮ್ಮ ಸಂತೋಷ, ನಮ್ಮ ತಂದೆಯೂ ಅದೇ ಒಂದು ಹೆಮ್ಮೆ. ನಮ್ಮ ತಾಲೂಕಿಗೆ ಫಸ್ಟು ಬಸ್ಸು ಹಳ್ಳಿಯಿಂದ ಕರ್ಕೊಂಬರೋಕ್ಕೆ ನಮ್ಮ ಶಾಲೆಯಿಂದ ಬಿಟ್ಟು, ಆಮೇಲೆ ಇವಾಗ ಒಂದು ಬಿಟ್ಟಿದ್ದ ಫಸ್ಟು, ಇವಾಗ 18 ಬಸ್ ಬಿಟ್ಟಿದ್ದೀವಿ. ಈ ಸುತ್ತಮುತ್ತಲು ಹಳ್ಳಿಲಿ ಒಂದು 200 ಹಳ್ಳಿ ಎಲ್ಲ ಮಕ್ಕಳುಗಳನ್ನು ಕರ್ಕೊಂಬರ್ತಾ ಇದ್ದೀವಿ. ಎಲ್ಲದಕ್ಕೂ ಪ್ರಿನ್ಸಿಪಾಲು ದೊಡ್ಡವರು ಗೇಣಿದಾರವ್ರವ್ರಿಗೆ ಅವರು ನಾವು ಎಲ್ಲ ಸೇರ್ಕೊಂಡು ಅದಕ್ಕೆ ಆದಂಥದ್ದೊಂದು ಜನ ಇಟ್ಟು ಮಾಡಿಸ್ತಾ ಇದ್ವಿ. ಎಲ್ಲ ಕಡೆಯಲ್ಲೂ ನೋಡ್ಕೊಬಂದು ಇಲ್ಲಿ ನಮ್ಮ ಶಾಲೆಯಲ್ಲೂ ಅದೇ ಥರ ಅವಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಸರ್ಕಾರ ಆದೇಶದಂಗೆ ಏನೇನು ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ, ಆ ಥರ ಎಲ್ಲನೂ ಒಂದು ಆಂಬ್ಯುಲೆನ್ಸ್ ಆಗ್ಬೋದು, ಒಂದು ಲಿಫ್ಟ್ ಆಗ್ಬೋದು, ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ಅದ ಇಮಿಡಿಯೇಟ್ಲಿ ತಂದು ಶಾಲೆಗೆ, ನಮ್ಮದು ಯಾವುದು ಕಷ್ಟ ಇದ್ರೂ ಶಾಲೆಗೆ ಏನು ಕೊರತೆ ಇಲ್ಲದಂಗೆ ನಾವು ಅವರಿಸ್ಕೊಂತಾ ಇದ್ದೀವಿ. ಕಣಬೆಳಗಳ ಕ್ಷೇತ್ರದ ಹತ್ತಿರ ಇರತಕ್ಕಂಥ ಹಡೇನಹಳ್ಳಿನಲ್ಲಿ ನಮ್ಮ ಗುಡ್ಸಿಡಿಯನ್ ಶಾಲೆ ಸ್ಥಾಪನೆಯಾಗಿದೆ. ಇಲ್ಲಿ ಸುಮಾರು ನಾನು ಕೂಡ ಎಲ್ಲ ಶಾಲೆಗಳನ್ನು ನೋಡಿದ್ದೇನೆ, ಆದರೆ ನಮ್ಮ ಶಾಲೆ ಭಾಳ ಪರಿಸರದ ನಡುವೆ ಇದ್ದುಕೊಂಡು ಮಕ್ಕಳಿಗೆ, ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂತಹ ಶಾಲೆ. ಈ ಸುಂದರ ಪರಿಸರದಲ್ಲಿ ಇದ್ದುಕೊಂಡು ಅಂದರೆ ನಮ್ಮ ಗೌಡರ ಕನಸಾಗಿತ್ತು, ಈ ಒಂದು ಶಾಲೆ ಒಂದು ಹೆಮ್ಮರವಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಅವರ ಆಸೆಯಂತೆ ಅವರ ಮಕ್ಕಳು ಇವತ್ತು ನೆರವೇರಿಸಿದ್ದಾರೆ. ಇಲ್ಲಿ ನಾವು ಕೆಲಸ ಮಾಡ್ತಾಯಿರ್ತಕ್ಕಂಥದ್ದು ಭಾಳ ಅಂದರೆ ಯಾವುದೇ ಸರ್ಕಾರಿ ಕೆಲಸದಲ್ಲಿ ಹೋದರೂ ಕೂಡ ನಾವು ಇಷ್ಟರ ಮಟ್ಟಿಗೆ
ಒಂದು ನೆಮ್ಮದಿ ಇರ್ತಿರ್ಲಿಲ್ವೇನೋ, ಆ ಒಂದು ನೆಮ್ಮದಿ ಈ ಶಾಲೆಯಲ್ಲಿ ನಮಗೆ ಸಿಕ್ಕಿದೆ. ಇಲ್ಲಿಯ ಪರಿಸರ, ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಒಂದು ಸಿಬ್ಬಂದಿ ವರ್ಗ, ಹಾಗೆ ನಮ್ಮಲ್ಲಿ ಒಂದು ರೀತಿಯ ಕುಟುಂಬದ ವಾತಾವರಣ ನಮ್ಮ ಶಾಲೆಯಲ್ಲಿ ಇದೆ. ನಮ್ಮ ಮಕ್ಕಳಿಗೆ ಎಲ್ಲರೂ ಎಲ್ಲ ಶಿಕ್ಷಕರು ಕೂಡ ಅಷ್ಟೇ ಒಂದು ಕುಟುಂಬದಲ್ಲಿ ಏನು ತನ್ನ ಮಕ್ಕಳನ್ನು ಸಾಕಿ ಸಲುಹುತ್ತಾರೋ ಆ ಮಟ್ಟದ ಒಂದು ಸಲಹೆ ಸಹಕಾರಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ರಾಜ್ಯದಲ್ಲಿ, ಹಾಗೆ ಅಂತಾರಾಜ್ಯದಲ್ಲಿ, ಹಾಗೆ ನಮ್ಮ ದೇಶ ಹಾಗೂ ವಿದೇಶಗಳಲ್ಲಿ ಉನ್ನತ ಮಟ್ಟದ ಒಂದು ವ್ಯಾಸಂಗವನ್ನು ಮಾಡಿ ಒಂದು ಉನ್ನತವಾದಂತಹ ಉದ್ಯೋಗದಲ್ಲಿದ್ದಾರೆ. ಈ ಶಾಲೆಯ ಬಗ್ಗೆ ಹೇಳ್ತಾ ಹೋದರೆ ತುಂಬ ಕಡಿಮೆನೇ ಅಂತ ಅನಿಸುತ್ತೆ. ಹೀಗೆ ಈ ಇಲ್ಲಿ ನನ್ನ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಭಾಳ ಖುಷಿ ಪಡ್ತೇನೆ. ಸೊ ದ ಸ್ಕೂಲ್ ಇಸ್ ಅಫಿಲೇಟೆಡ್ ಟು CISC ನ್ಯೂ ಡೆಲ್ಲಿ. ದ ಮೈನ್ ಮೋಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಯು ಸಿ ದ ಸ್ಕೂಲ್, ದ ಲೊಕೇಶನ್ ಆಫ್ ದ ಸ್ಕೂಲ್, ನೆದರ್ ಇನ್ ಚಂದ್ರಪಟ್ಟಣ ಆರ್ ಇನ್ ಶ್ರವಣಬೆಳಗೊಳ, ದಿಸ್ ಇಸ್ ಇನ್ ಬಿಟ್ವೀನ್, ಬಟ್ ಸ್ಟಿಲ್ ವಿ ಹ್ಯಾವ್ 1,000+ ಚಿಲ್ಡ್ರನ್. ದ ಮೈನ್ ರೀಸನ್ ಇಸ್ ದ ಕ್ವಾಲಿಟಿ ಆ್ಯಂಡ್ ದ ಫೆಸಿಲಿಟೀಸ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಹಿಯರ್. ಇಫ್ ಯು ಆರ್ ಕಂಪೇರಿಂಗ್ ವಿತ್ ಡೆಲ್ಲಿ ಆರ್ ಬ್ಯಾಂಗ್ಳೂರ್ ಸ್ಕೂಲ್, ಸೊ ವಾಟ್ ಫೆಸಿಲಿಟೀಸ್ ದೇ ಆರ್ ಪ್ರೊವೈಡಿಂಗ್ ದೇರ್ ಕಂಪೇರ್ಡ್ ಟು ದಟ್ ವಿ ಆರ್ ನಾಟ್ ಲೆಸ್ ದ್ಯಾನ್ ದ್ಯಾಟ್. ಸೊ ಸಚ್ ಅ ಕ್ವಾಲಿಟಿ ಎಜುಕೇಷನ್ ವಿ ಆರ್ ಗಿವಿಂಗ್ ಟು ಎವ್ರಿ ರೂರಲ್ ಪಾರ್ಟ್ ಆಫ್ ಅವರ್ ಚಿಲ್ಡ್ರನ್, ದಸ್ ಅ ರೀಸನ್ ವಿ ಹ್ಯಾವ್ ಅ ವೆರಿ ಬ್ರ್ಯಾಂಡ್ ನೇಮ್ ದಿಸ್ ಲೊಕೇಶನ್. ಸೊ ವಲ್ ಟಾಕಿಂಗ್ ಅಬೌಟ್ ದ ಕರಿಕ್ಯುಲಮ್ ಫಾರ್ ಪ್ರೀ ಪ್ರೈಮರಿ ಕ್ಲಾಸಸ್ ವಿ ಹ್ಯಾವ್ FLN. ಸೊ FLN ಮೀನ್ಸ್ ಲೈಕ್ ಫಂಡಮೆಂಟಲ್ ಆಫ್ ನ್ಯೂಮರಸಿ ಆ್ಯಂಡ್ ಲಿಟರಸಿ. ಸೊ ದಿಸ್ ಪಾರ್ಟ್ ವಿ ಹ್ಯಾವ್ ಟೇಕನ್ ಇಟ್ ಆ್ಯಂಡ್ ಆರ್ ಟೀಚರ್ಸ್ ಸ್ಪೆಷಲಿ ದೇ ಗಿವನ್ ದೇರ್ 100% ಎಫರ್ಟ್. ಅವರ್ UKG ಚಿಲ್ಡ್ರನ್ ದೇ ಆರ್ ಏಬಲ್ ಟು ಟಾಕ್ ಇನ್ ಇಂಗ್ಲಿಷ್, ದೇ ಆರ್ ಏಬಲ್ ಟು ಡೂ ಮ್ಯಾಥಮೆಟಿಕ್ಸ್ ವೆರಿ ವೆಲ್. ಆ್ಯಂಡ್ ಆರ್ ಹೈಸ್ಕೂಲ್ ಚಿಲ್ಡ್ರನ್ ದೇ ಆರ್ ಗೆಟಿಂಗ್ IIT ಫೌಂಡೇಶನ್ ಕೋರ್ಸ್, ದೇ ಆರ್ ಗೆಟಿಂಗ್ JEE ಆ್ಯಂಡ್ NEET ಕೋರ್ಸಸ್. ಸೊ ಸಚ್ ಫೆಸಿಲಿಟೀಸ್ ವಿ ಆರ್ ಪ್ರೊವೈಡಿಂಗ್. ಆ್ಯಂಡ್ ಮೆನಿ ಆಫ್ ಆರ್ ಚಿಲ್ಡ್ರನ್ ದೇ ಆರ್ ಆಲ್ರೆಡಿ ಇನ್ ಗೌರ್ಮೆಂಟ್ ಸೆಕ್ಟರ್, ದೇ ಆರ್ ಇನ್ ಫಾರಿನ್ ಕಂಟ್ರೀಸ್, ದೇ ಆರ್ ಡೂಯಿಂಗ್ ದೇ ಆರ್ ವೆರಿ ಫ್ಯಾಂಟಾಸ್ಟಿಕ್ ಜಾಬ್ಸ್. ಸೊ ದಿಸ್ ಇಸ್ ದ ರೀಸನ್ ವಿ ಹ್ಯಾವ್ ದ ಬ್ರ್ಯಾಂಡಿಂಗ್ ನೇಮ್ ವಿ ಹ್ಯಾವ್ ಕ್ರಿಯೇಟೆಡ್ ಆಲ್ರೆಡಿ ಆ್ಯಂಡ್ ವಿ ಆರ್ ಜಸ್ಟ್ ಡೂಯಿಂಗ್ ಇಟ್. ಸರ್, ನನ್ನ ಮಗ ಇಲ್ಲಿ ಚಂದ್ರಚೂಡ ಶರ್ಮ ಅಂತ LKG ಸುಮಾರು 9 ವರ್ಷಗಳ ಕಾಲ ಈ ಗುಡ್ ಸಿಟಿಸನ್ನಲ್ಲಿ ಶಾಲೆಯಲ್ಲಿ ಓದ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಈ ಶಾಲೆ ಹೇಗೆ ಅಂದರೆ ಒಂದು ಶ್ರದ್ಧೆ ಇದೆ, ಭಕ್ತಿ ಇದೆ, ಆಮೇಲೆ ಏಕಾಗ್ರತೆ ಇದೆ, ಆಮೇಲೆ ಪರಿಸರ ಬಹಳ ಮುಖ್ಯವಾಗಿದೆ ನಮಗೆ. ಪರಿಸರ ಅಂದರೆ ಯಾವುದೇ ಥರ ಬಸ್ ಆಗಲಿ, ಯಾವುದೇ ಆಗಲಿ, ಯಾವುದು ಪಬ್ಲಿಕ್ಸ್ ಆಗಲಿ, ಯಾವುದೂ ಇಲ್ಲ. ಅಂದರೆ ಏಕಾಗ್ರತೆಯಿಂದ ನನ್ನ ಮಗ ಪ್ರತಿಯೊಂದು ಸಹ ಪಾಲಿಸಿಕೊಂಡು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ಆಮೇಲೆ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಇದೆ ಮತ್ತು ಪ್ರತಿಯೊಂದು ಧ್ಯಾನ ಆಗಲಿ, ನಮಗೆ ಬೇಕಾಗಿರೋ ನನ್ನ ಮಗನಿಗೆ ಇಲ್ಲಿ ತುಂಬ ನಾವು ಅರ್ಚಕರಾಗಿರೋದ್ರಿಂದ ನನ್ನ ಮಗನ ಬೇಕಾಗಿರೋ ಪ್ರತಿಯೊಂದು ಸಹ ಇಲ್ಲಿ ತುಂಬ ಅನುಕೂಲ. ಧ್ಯಾನ ಇದೆ, ಯೋಗ ಇದೆ, ಎಲ್ಲ ಪ್ರತಿಯೊಂದು ಎಲ್ಲ ಅನುಕೂಲ ಇರೋದ್ರಿಂದ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನನ್ನ ಮಗಳು ಇಲ್ಲೇ 12 ವರ್ಷ ಇದೇ ಶಾಲೆಯಲ್ಲಿ ಓದಿದ್ದಾಳೆ. LKG 10th ಸ್ಟ್ಯಾಂಡರ್ಡ್ ತನಕ ಇದೇ ಶಾಲೆಯಲ್ಲಿ ಓದಿದ್ಲು. ಇಲ್ಲಿ ಎಜುಕೇಷನ್ನು ತುಂಬ ಚೆನ್ನಾಗಿದೆ ಮತ್ತು ಪರಿಸರ ತುಂಬ ಪೂರಕವಾಗಿದೆ ಶಾಲೆಗೆ. ಮಕ್ಕಳು ಓದೋ ಮಕ್ಕಳಿಗೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಓದ್ತಾ ಇದ್ದಾಳೆ. ಅವಾಗಿಂದನೂ ಎಲ್ಲ ಧ್ಯಾನ, ಯೋಗ, ಎಲ್ಲ ಇದು ವ್ಯವಸ್ಥೆನೂ ಇದೆ. ಮತ್ತು ಶಿಕ್ಷಕರು ಹೇಗೆ ಅಂತಂದರೆ, ಮಕ್ಕಳು ಏನು ಅರ್ಥ ಆಗಲಿಲ್ಲ ಅಂತ ಒಂದು 10 ಸರಿ ಕೇಳಿದ್ರೂ ಅದನ್ನು ಮತ್ತೆ ವಿವರವಾಗಿ ಅವ್ರಿಗೆ ಅರ್ಥ ಆಗೋ ಮಟ್ಟಕ್ಕೆ ಹೇಳಿಕೊಟ್ಟೆ ಕೊಡ್ತಾರೆ, ಎಷ್ಟು ಬೇಜಾರಿಲ್ಲದೆ. LKG UKG ನರ್ಸರಿ ಎಲ್ಲ ಬೆಂಗಳೂರಲ್ಲಿ ಓದಿದ್ದು ನನ್ನ ಮಗಳು. ಫಸ್ಟ್ ನಮ್ಮ ಕಸಿನ್ ಮಕ್ಕಳು ಓದ್ತಿದ್ರು ಇದೇ ಸ್ಕೂಲಲ್ಲಿ. ಆಗ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿದೆ, ಆ್ಯಕ್ಟಿವಿಟಿ ಎಲ್ಲ ಇದೆ, ಇಲ್ಲೇ ನಮ್ಮ ನಗರದಲ್ಲಿ ಈ ಥರ ಸ್ಕೂಲ್ ಒಂದಿದೆ, ಇಲ್ಲೇ ಅಡ್ಮಿಷನ್ ಮಾಡಬೇಕು ಅಂತ ತುಂಬ ಖುಷಿಯಾಯಿತು. ಅದಕ್ಕೆ ಅಲ್ಲಿಂದ ಬಂದು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಡ್ಮಿಷನ್ ಮಾಡಿಸಿದ್ವಿ. ಆಗಲಿಂದ ನನ್ನ ಮಕ್ಕಳು ತುಂಬ ಅಲ್ಲಿಗಿಂತ ಬೆಟರಾಗಿ ಚೆನ್ನಾಗಿ ಓದ್ತಿದ್ದಾಳೆ. ನನ್ನ ಮಗಳಲ್ಲಿ ಅಲ್ಲೇ 8 ಇಯರ್ಸಿಂದ ಓದ್ತಿದ್ದಾಳೆ, ಪ್ರೀ ನರ್ಸರಿಯಿಂದ. ಈ ಸಲ 5th ಸ್ಟ್ಯಾಂಡರ್ಡು. ಮೊದಲಿಂದಲೂ ಇಲ್ಲಿ ಎಜುಕೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿನ ಪರಿಸರ ಆಗಿರ್ಬೋದು, ಈ ಒಂದು ಹಳ್ಳಿ ಪರಿಸರದಲ್ಲಿ ಏನೇನು ಬೇಕು ಎಲ್ಲ ಈ ಸ್ಕೂಲಲ್ಲಿ ಸಿಗ್ತಾಯಿದೆ ಸರ್ ನಮಗೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗುಡ್ ಸಿಟಿಸನ್ ಎಲ್ಲ ರೀತಿಯ ಹೆಸರಿಗೆ ತಕ್ಕನಂತೆ ಭಾರತಕ್ಕೆ, ಭವಿಷ್ಯಕ್ಕೆ, ಭಾರತ ರಿಟೆಕ್ ಗುಡ್ ಸಿಟಿಸನ್ ಹೆಸರಿಗೆ ತಕ್ಕನಂತೆ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವಂಥ ಎಲ್ಲ ರೀತಿಯ ಸವಲತ್ತು ಕೂಡ ಈ ಶಾಲೆಯಲ್ಲಿದೆ. ಒಂದ್ಸಲ ವಿಸಿಟ್ ಮಾಡಿ ಆನಂತರದಲ್ಲಿ ನೀವೇ ಡಿಸೈಡ್ ಮಾಡ್ತೀರಾ. ಇದಾಗಿತ್ತು ಇವತ್ತಿನ ವಿಶೇಷ. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ.